శుక్లాం భరదరం విష్ణుగుం శశివర్ణం చతుర్భుజం ప్రసన్నవదనం ధ్యాయేత సర్వవిఘ్నోపశాంతయే. పూజ్యాయ రాఘవేంద్రాయ సత్యధర్మరథాయ భజతాం కల్పవృక్షాయ నమతాం కామధేనవే. మాతాయ పితాయ వదస్తనయాపి పూజ సర్వం యతేవ నియవే నవధన్వయానాం ఆద్యస్య నగుణీర్వగుణాపి శ్రీరామ తదంగరి ప్రణమామి యుగళం నమామి. శ్రీశైలేశదయాభాత్రమిభక్త్యాదిగుణాన్నవం యతేంద్ర ప్రవణం వందేరం యజామాతరం మునిం లక్ష్మీనాథ సమారంభనాదయామును మధ్యమాం అశ్వదాచార్య పర్యంతం వందే గురు పరంపరా. ధిమికిట ధిమికిట భాజ మృదంగా ధిమికిటే ధిమికిట భాజ మృదంగా బ్రహ్మాతాళ కవి గజానన బ్రహ్మాతాళ కవి గజానన తాండవం నృత్య కవి తజస కోటి సురగణ దాటి తజస కోటి సురగణ దాటి మధ్యే శివ గౌరీ గజానన తాండవం నృత్య కవి శంకర పుత్ర సురనర స్తోత్ర శంకర పుత్ర సురనర స్తోత్ర అమిత కామిత ఫలదాయక గజానన తాండవం నృత్య కవి గజానన. కైలాసవాసరావు శివన వడ్డోలగా ప్రవదాది గణసిద్ధ సధ్యరింద ఆవృతమాగిరతక్కంత వడ్డోలగా జటాజూట గంగా మకుట శశిలనాట శోభిత చంద్రధరను చంద్రధరను గంగాధరను భక్తవత్సలను ఆగిరతక్కంత పరమేశ్వరను ತನ್ನ ಸತಿಯಾಗಿರುವ ದಾಕ್ಷಾಯಿಣಿಯಿಂದೊಡಗೂಡಿ ವಿರಾಜಮಾನನಾಗಿರುವ ಕಾಲ, ಅಲ್ಲಿಗೆ ಬ್ರಹ್ಮ ಮಾನಸ ಪುತ್ರರಾದ ನಾರದರು ಬರುತ್ತಿದ್ದಾರೆ. ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು ಬರುತ್ತಾ ಕೈಲಾಸವನ್ನು ಪ್ರವೇಶ ಮಾಡಿದಾಗ ಸಮಸ್ತ ಜನಗಳು ಸಹ ಅವರಿಗೆ ಸ್ವಾಗತವನ್ನು ಕೋರಿದ್ದಾರೆ. ಬಂದ ನಾರದರು ಎಲ್ಲರನ್ನು ಕಂಡು ಒಂದು ಸಲ ಜಗದ್ರಕ್ಷಕನಾದ ಶಿವನನ್ನು ನೋಡಿದ್ದೆ, ಪಕ್ಕದಲ್ಲಿ ಕುಳಿತಿರುವ ದಾಕ್ಷಾಯಿಣಿ ದೇವಿಯನ್ನು ನೋಡಿ ಹೇಳಿದರಂತೆ, ಅಮ್ಮ ಇದೇನು ಇದೇನು? ಹಾಗಂದಾಗ ದಾಕ್ಷಾಯಿಣಿ ಕೇಳಿದ್ರು, ಏನಪ್ಪ ಅಮ್ಮ ಇದೇನು ಇನ್ನು ಇಲ್ಲೇ ಇದ್ದೀರಲ್ಲ, ಇದೇನು ಇಲ್ಲೇ ಇದ್ದೀರಲ್ಲ ಅಂದಾಗ ದಾಕ್ಷಾಯಿಣಿ ದೇವಿ ಕೇಳಿದ್ಲು, ಎಲ್ಲಿಗೆ ಹೋಗಬೇಕಾಗಿತ್ತು ನಾರದ? ಓಹೋ ಅಮ್ಮ, ಹಾಗಾದ್ರೆ ನಿನಗೆ ವಿಚಾರವೇ ಗೊತ್ತಿಲ್ಲ, ಏನಯ್ಯ ವಿಚಾರ? ಹೋಗ್ಲಿ ಬಿಡು ತಾಯಿ, ಈ ಮಾತು ಸ್ವಲ್ಪ ಗಮನಿಸಬೇಕಾಗಿದೆ. ನೀವು ಅಮ್ಮ ಇದೇನು ಇಲ್ಲೇ ಕೂತಿದ್ದೀರಲ್ಲ, ಎಲ್ಲಿಗೆ ಹೋಗ್ಬೇಕಾಗಿತ್ತಯ್ಯ? ಹಾಗಾದ್ರೆ ವಿಚಾರವೇ ಗೊತ್ತಿಲ್ಲ ನಿಮಗೆ, ಏನು ವಿಚಾರವೋ ಹೋದ್ರೆ ಹೋಗ್ಲಿ ಬಿಡಿ. ಹೀಗಂದ್ರೆ ಜನಗಳ ಗತಿ ಏನು? ಯಾರಾದರೂ ಸಿಕ್ಕಿದಾಗ ಓ ನಮಸ್ಕಾರ, ಇದೇ ನಿನ್ನೆ ಇದ್ದೀರಲ್ಲ, ಯಾಕಂದ್ರೆ ಎಲ್ಲಿಗೆ ಹೋಗ್ಬೇಕಾಗಿತ್ತು? ಓ ಹಂಗಂದ್ರೆ ನಿಮ್ಗೆ ವಿಚಾರಬೇಕು ಗೊತ್ತಿಲ್ಲ, ಏನ್ರಿ ಹೋದ್ರೆ ಹೋಗ್ಲಿ ಬಿಡಿ ಅಂದ್ರೆ ಅವ್ರ ಗತಿ ಏನಾಗಬೇಕು? ಕೆಲವರು ಮಾತನಾಡಿಸುವಾಗ ಮಾತನಾಡುವಾಗ ಸಂಬಂಧವಿಲ್ಲದೆ ಮಾತನಾಡ್ತಾರೆ. ಆರೋಗ್ಯವಾಗಿದ್ದೀರಾ ಅಂದ್ರೆ ತುಮಕೂರಿಂದ ಇವಾಗ ಬಂದೆ ಅಂದ ಹಂಗೆ. ನಿಮ್ಮ ಮನೇಲಿ ಎಲ್ಲರೂ ಆರೋಗ್ಯವಾಗಿದ್ದಾರ? ಏನೋ ನಿಮ್ಮ ಆಶೀರ್ವಾದ ಅಂದ್ರೆ ಸರಿ. ಬಹುಜನ ವ್ಯತಿರಿಕ್ತವಾಗಿ ಮಾತನಾಡ್ತಾರೆ, ಸ್ವಾಮಿ ನಿಮ್ಮ ಮನೆಯಲ್ಲೆಲ್ಲ ಆರೋಗ್ಯವಾಗಿದ್ದಾರ, ನೀವ್ಯಾರು ಕೇಳಕ್ಕೆ ಅಂತ. ಆ ಮಾತನ ಅರ್ಥವನ್ನ ಪರ್ಯಾಯವಾಗಿ ತಿಳಿದು ಹೇಗೆ ಮಾತನಾಡಬೇಕು ಎಂದು ಗೊತ್ತಿಲ್ಲದೆ ಮಾತನಾಡುವ ಜನ, ಮಾತಿನೊಳಗಣ ಮಾತು ಜಾನನ ಮಾತು ಮುತ್ತಿನಂತಿಹುದು ಕಡ. ಬಸವಣ್ಣ ಅವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಎನ್ನಬೇಕು, ನುಡಿಯಂತೆ ನಡೆಯಿಲ್ಲದಿರ್ದೊಡೆ ವಲ್ಲ ಕೂಡಲ ಸಂಗಮ ದೇವ. ನಮ್ಮ ಮಾತಿನಂತೆ ನಡೆಯಿರಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ನಡೆದಂತೆ ನುಡಿಯುವುದು ಎಲ್ಲೋ ಮಹನೀಯರು ಒಬ್ಬೊಬ್ರು. ಬಹುಜನಗಳಿಗೆ ಹೇಳ್ತಾರೆ, ಏನ್ರಿ ನಿಮಗ್ ಬಹಳ ಸಿಟ್ಟು? ಇಲ್ಲ ಕಣ್ರಿ, ಇಲ್ಲ ಬಹಳ ಸಿಟ್ಟಿದೆ, ಮೊದ್ಲಿತ್ತು ಈಗಿಲ್ಲ.
ಇಲ್ಲ ಕಣ್ರಿ ಬಹಳ ಸಿಟ್ಟಿದೆ ಅಂದ್ರೆ ಎರಡ್ ಸಾವಿರ ಹೇಳೋದು ನಿನ್ಗೆ ಅಂತಾರೆ. ಅಲ್ಲೇ ಸಿಟ್ಟಿದೆ ಅವರಿಗೆ, ಅದನ್ನು ಬಿಟ್ಟವ್ರು ಹೋಗೋಕ್ಕಾಗಲ್ಲ, ಆದ್ರೆ ಬಿಟ್ಟಿದ್ದೇನೆ ಅನ್ನೋ ಭ್ರಮೆ ಮಾತ್ರ ಅಲ್ಲಿ ಇರುತ್ತಂತೆ. ಇಲ್ಲಿ ಅಮ್ಮ ಇನ್ನು ಇಲ್ಲೇ ಇದೆಯಲ್ಲ ಅಂದಾಗ ದಾಕ್ಷಾಯಿಣಿ ಕೇಳ್ತಾಳೆ, ನಾರದ ಸುಮ್ಮನೆ ನೀನು ನನ್ನ ಮನಸ್ಸಿಗೆ ವ್ಯಾಕುಲವನ್ನು ಉಂಟು ಮಾಡಬೇಡ, ಏನ್ ವಿಚಾರ ಹೇಳು. ಅಮ್ಮ ನಿನ್ನ ತಂದೆಯಾಗಿರ್ತಕ್ಕಂಥ ದಕ್ಷ ಪ್ರಜಾಪತಿಯ ನಗರದಲ್ಲಿ ದಕ್ಷ ಬ್ರಹ್ಮನು ಅವಿಚ್ಛಿನ್ನವಾದ ಯಾಗವನ್ನು ಮಾಡುತ್ತಿದ್ದಾನೆ, ಎಲ್ಲರೂ ಬಂದು ಸೇರಿದ್ದಾರೆ, ನೀನು ಹೋಗಿಲ್ವಲ್ಲಮ್ಮ. ಹಾಗಂದಾಗ ದಾಕ್ಷಾಯಿಣಿ ಕೇಳಿದ್ಲು, ಏನು ನಾರದ, ನನ್ನ ತಂದೆ ಯಾಗವನ್ನು ಮಾಡುತ್ತಿದ್ದಾನೆ, ಮತ್ತೆ ನನಗೆ ಈ ವರ್ತಮಾನ ಗೊತ್ತೇ ಇಲ್ವಲ್ಲ. ಈ ನಾರದ್ರೇನು ಮಾಡಿದ್ರು ಮೆತ್ತಿಗೆ, ಅಮ್ಮ ನಿನಗೊಂದು ಮಾತು ಹೇಳ. ಏನು? ನಿನಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ಅಣುವು ಅಲುಗಾಡಿದರೂ ಅದನ್ನೆಲ್ಲ ಅರಿಯಬಲ್ಲಂಥ ಈ ಶಂಕರನೇ ಗೊತ್ತಿಲ್ಲವೇ ಅದು? ಅವನಾದ್ಯ ಇಲ್ಲದೆ ಯಾವ ಕೆಲಸ ಕಾರ್ಯಗಳು ನಡೆಯುವಂತಿಲ್ಲ ಅಂತ ಹೇಳ್ತಾರೆ. ಹಾಗಾದ ಮೇಲೆ ಆ ಮಹಾನುಭಾವನಾದ ಶಿವನಿಗೆ ಗೊತ್ತಿಲ್ಲವ ಅಮ್ಮ ಇದೆಲ್ಲ? ಕೂಡಲೇ ದಾಕ್ಷಾಯಿಣಿ ದೇವಿ ಪಕ್ಕದಲ್ಲಿ ತಿರುಗಿದ್ಲು, ಸ್ವಾಮಿ ಏನು ದೇವಿ, ನನ್ನ ತಂದೆಯ ನಗರದಲ್ಲಿ ಯಾಗ ನಡೀತಿರೋದು ನಿಮಗೆ ಗೊತ್ತಿಲ್ವೇ? ಗೊತ್ತಿದೆ ದೇವಿ, ಮತ್ ಯಾಕ್ರಿ ಹೋಗ್ಲಿಲ್ಲ? ದೇವಿ ನಿನಗೊಂದು ಮಾತು ಹೇಳ್ತೇನೆ, ತನಗೆ ಮನ್ನಣೆ ದೊರೆಯದ ಎಡೆಯಲ್ಲಿ ಇರುವ ಆತ ಕಡು ಮೂರ್ಖ, ನಮಗೆಲ್ಲಿ ಗೌರವ ಸಿಕ್ಕೋಲ್ವ ಅಲ್ಲಿ ಇರಬಾರದ್ರಿ. ಇವತ್ತು ಶಿಲ್ಪಿಗಳಿಗೆ ಸನ್ಮಾನ ಮಾಡಿದ್ದಾರೆ, ಅವರ ಮಕ್ಕಳೊಂದು ಮಾತು ಹೇಳಿದ್ರು, ರಾಜಮಹಾರಾಜರ ಕಾಲದಲ್ಲಿ ಸನ್ಮಾನ ಇರ್ತಿತ್ತು ಈಗಿಲ್ಲ, ನೀವಿದು ಮಾಡಿದ್ದು ನಮಗೆ ಬಹಳ ಸಂತೋಷ ಅಂತ. ಸನ್ಮಾನ ಮಾಡಿದ್ದು ನಾವು ಅವರಿಗಲ್ಲ, ನಾವೀಗ ಮಾಡಿದ ಸನ್ಮಾನ ಶಿಲ್ಪಿಗಳಿಗಲ್ಲ, ನಾವು ಮಾಡಿದ ಸನ್ಮಾನ ನಮ್ಮ ದೇಶದ ಕಲೆಗೆ, ನಾವು ಮಾಡಿದ ಸನ್ಮಾನ ನಮ್ಮ ದೇಶದ ಧರ್ಮಕ್ಕೆ, ನಾವು ಮಾಡಿದ ಸನ್ಮಾನ ನಮ್ಮ ದೇವರು ಸೃಷ್ಟಿ ಮಾಡಿದ ನಮಗಿಂತಲೂ ಜಾಣರಾದ ಶಿಲ್ಪಿಗಳಿಗೆ ಅಭಿಮಾನಕ್ಕೆ. ಆ ಸನ್ಮಾನ ಅವ್ರಿಗೇನು ದೊಡ್ಡದಲ್ಲ, ಒಂದು ಶಾಲ್ ಕೊಂಡ್ಕೊಳಕ್ಕಾಗಲ್ವೇ ಅವರು? ಬೋಧೆನವ್ರ ಅಂಗಡಿಗೆ ಹೋಗಿ ಏನೋ ಹೆಚ್ಚು ಕಡಿಮೆ ಮಾಡಿ ಒಂದು ಕೊಂಡ್ಕೊಂಡ್ಬಿಡ್ಬೋದಪ್ಪ, ಆದರೆ ನಾವು ಹೊದಿಸಿದ್ವಿ ಅನ್ನುವಾಗ ಶಾಲಲ್ಲ ಅಲ್ಲಿ, ಅದರಲ್ಲಿ ಪ್ರೀತಿ ತುಂಬಿದೆ. ಶಾಲನ ಕತೆ ಏನ್ರಿ ಬಿಡ್ರಿ, ಇದ್ದೇ ಇರ್ತದೆ. ಯಾರೋ ಒಬ್ಬ ಗುರು ಶಿಷ್ಯರಿಗೆ ಹೇಳಿದಂತೆ, ಪಕ್ಕದ ಮನೆಗೆ ಹೋಗಿ ಒಂದು ಶಾಲಿ ಇಸ್ಕೊಂಬಾರೋ. ಯಾಕೆ ಸ್ವಾಮಿ, ಪಕ್ಕದ ಮನೆಗೆ ಮದುವೆಗೆ ಹೋಗ್ಬೇಕು ಇಸ್ಕೊಂಬಾರೋ. ಶಾಲ್ ತಂದು ಕೊಟ್ಟರು, ಶಾಲ ಹಾಕೊಂಡು ಗುರುಗಳು ಹೋದ್ರು ಮದುವೆಗೆ, ಜೋರಾಗಿತ್ತು ಮದುವೆ ಎಲ್ಲ ಮುಗಿಯಿತು, ಊಟ ಮಾಡಿಬಿಟ್ಟು ಎದುರುಗಡೆ ಅಶ್ವತ್ ಕಟ್ಟೆ ಮೇಲೆ ಮಲಗಿದ್ದಾರೆ, ಕಂಡೋರ್ ಮನೆ ಶಾಲು ಅಂತ ಮಡಚಿ ಪಕ್ಕದಲ್ಲಿ ಇಟ್ಬಿಟ್ಟು, ಲೈ ಶಿಷ್ಯ ಕಾಲೊತ್ತೋ ಅಂದ್ರು. ಅವನು ಕಾಲೊತ್ತಾ ಕೂತಿದ್ದ. ಯಾರೋ ಒಂದು ನಾಲ್ಕು ಜನ ಬಂದರು, ಈ ಗುರುಗಳು ಜೋರಾಗಿದ್ರಲ್ಲ, ಇವ್ರು ಯಾರು ತಿಳ್ಕೊಳ್ಳೋಣ ಅಂತ ಶಿಷ್ಯನ ಕೇಳಿದ್ರು. ಅಯ್ಯ ಯಾರೋ ಇವರು, ಇವನಂದ ಇವರಾ, ಇವರು ನಮ್ಮ ಗುರುಗಳು, ನಾನಿವ್ರ ಶಿಷ್ಯ, ಆ ಶಾಲು ಇವ್ರದ್ದಲ್ಲ. ಈ ಮಲಕೊಂಡಿದ್ದ ಗುರುಗಳು ನೋಡಿದ್ರು, ತಗದ್ದಲ್ಲಪ್ಪ ಮಾನಾನ ಇವನು, ಏನ್ ಮಾಡ್ಲಿ ಇವನ್ನ ಅಂದಿದ್ದೆ. ಅವ್ರು ಹೋಗೋವರೆಗೂ ಸುಮ್ಮನಿದ್ ಎದ್ದಿದ್ದೆ, ಏ ಅಯೋಗ್ಯ ಅಯೋಗ್ಯ ಅಯೋಗ್ಯ, ಅವ್ರು ಯಾರೋ ಬಂದು ಇವ್ರು ಯಾರು ಅಂದ್ರೆ ಶಾಲಿ ಇವ್ರದ್ದಲ್ಲ ಅಂತೀಯ, ಶಾಲಿ ಇವ್ರದ್ದಲ್ಲ ಅಂದ್ರೆ ಯಾರ್ದೋ ಒಡ್ಕ ಬಂದಿದ್ದಾರೆ ಅನ್ಕೊಳ್ಳಲ್ವ ಅವರು? ನನಗೊಂದು ಶಾಲಿ ಗೊತ್ತಿ ಇಲ್ಲ ಅನ್ಕೊಂಡೇನೋ ಅವಿವೇಕಿ. ಇನ್ಯಾರಿಗಾದ್ರೂ ಈ ಶಾಲಿ ಇವ್ರದ್ದಲ್ಲ ಅನ್ನೋ ಸಿಗತ್ ತೋಳ್ನ ಕಟ್ಬಿಡ್ತೀನಿ ನಿನ್ನ. ತಿರ್ಗಾ ಮಲಕ್ಕಂಡ್ರು, ಇನ್ನೊಂದ್ ನಾಲ್ಕು ಜನ ಬಂದ್ರು, ಅವ್ರು ಇವ್ರು ನೋಡಿದ, ಅಯ್ಯ ಯಾರೋ ಇವರು, ಇವನಂದ ಇವರಾ, ಇವರು ನಮ್ಮ ಗುರುಗಳು, ನಾನಿವರ ಶಿಷ್ಯ, ಆ ಶಾಲು ಇವ್ರದೇ, ಅವರು ಅವ್ರದೇನಪ್ಪ, ಸಂತೋಷ ಅಂದ್ರು ಹೊಟ್ಟೋದ್ರು. ಈ ಮನಕೊಂಡಿದ್ದ ಗುರುಗಳು ನೋಡಿದ್ರು, ಇವನಿಗೆ ಯಾಕೆ ಶಾಲನ್ ಸುದ್ದಿ, ಬಂದವ್ರು ಹೋದವ್ರಿಗೆಲ್ಲ ಶಾಲನ್ ಕತೆ ಹೇಳ್ತಾನಲ್ಲ ಇವನು, ಏನು ಮಾಡ್ಲಿ ಇವನು ಅಂತ ಎದ್ದಿದ್ದೆ ಕೈ ತಗ ತಲೆ ಮೇಲೆ ಪಡೀರ ಮಾಡಿದ್ರು. ಅವಿವೇಕಿ ಅಯೋಗ್ಯನ್ ತಗೊಂಬಂದು ಯಾರೋ ಬಂದು ಇವ್ರು ಯಾರ್ರಿ ಅಂದ್ರೆ ಇವ್ರು ಇಂಥವ್ರು ಅಂತ ಹೇಳಿ ಸುಮ್ಮನಾಗೋದು ಬಿಟ್ಬಿಟ್ಟು, ಇವ್ರಿಂಥವ್ರು ನಾನಿಂಥವನು ಶಾಲಿಂತಾದ್ದು ಒಂದು ಶಾಲನ್ ಕತೆಗೆ ಬರ್ತೀಯ ನೀನು, ಏ ಇನ್ನೊಂದ್ಸಲ ಶಾಲನ್ ಸುದ್ದಿಗ್ ಬಂದೆ ನೀನ್ ಸುಟ್ಟು ಭಸ್ಮ ಮಾಡಾಕ್ ಬಿಡ್ತೀನಿ. ಈ ಜೋರಾಗಿ ಹೊಡೆದ್ಬಿಟ್ಟನಲ್ಲ, ತಲೆ ಕೆರಿಯೋಕ್ ಶುರು ಮಾಡಿದೆ. ಯಾವ ಸಿಮೆ ಗುರುವ ಯಾರು ಪಟಾರ ಅಂತ ಹೊಡೆದ್ಬಿಟ್ಟ ಅವ್ರ ಮನೆ ಹಾಳಾಗೋಗ, ಚುರ 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 ಅಂತದಲ್ಲ, ಕಂಡೋರ್ ಮಕ್ಕಳು ಹಿಡ್ಕೊಂಡು ಹೊಡೆಯೋದೇ ಕೆಲಸ ಅಮ್ಮ ಇವ್ರಿಗೆ ಅಂತ ತಲೆ ಕೆರಿತಿದ್ದ. ಅಷ್ಟೊತ್ತಿಗೆ ಇನ್ನೊಂದು ನಾಲ್ಕು ಜನ ಬಂದ್ರು, ಅವ್ರು ಬಂದಿದ್ ಬಂದಿದ್ದೆ, ಅಯ್ಯ ಯಾರೋ ಇವರು, ಇವನಿಗೆ ರೇಗಿ ಬಿಟ್ಟಿತ್ತು. ಇವನೇನ್ ಮಾಡ್ದ, ಇವರಾ, ಇವರು ನಮ್ಮ ಗುರುಗಳು, ನಾನಿವ್ರ ಶಿಷ್ಯ, ದಯವಿಟ್ಟು
ಇದ್ದು ನೀವು ಯಾರು ಶಾಲು ಸುದ್ದಿಗೆ ಬರಬೇಡಿ ಗೊತ್ತಾಯ್ತಾ. ಈ ಮಲಗಿದ ಗುರುಗಳಿದ್ರಪ್ಪ ಇಲ್ಲೇ ಇದ್ರೆ ನೀ ಮಾರೇ ಬಿಡ್ತೀಯ ಕಣ, ಸಾಕು ನೀನ್ ಸಹವಾಸ ಅಂತ ಹೊರಟು. ಈಗ ನಾನು ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಸನ್ಮಾನ ಅನ್ನುವಾಗ ಒಳಗಡೆ ಏನೋ ಒಂದು ಆನಂದ. ಬರೀ ಶಿಲ್ಪಿಗಳಿಗೆ ಸನ್ಮಾನ ಅನ್ನುವುದಲ್ಲ, ನಮ್ಮ ಧರ್ಮಕ್ಕೆ ಸನ್ಮಾನ ಅಂತ ಮಾಡಿ ಅವರನ್ನು ಇನ್ನು ಯಥೇಚ್ಛವಾಗಿ ಕೊಂಡಾಡಿ ಅಷ್ಟೆಲ್ಲ ಇನ್ನೂ ಅನೇಕ ಜನರನ್ನ ಹೀಗೆ ಮಾಡುತ್ತಾ ಹೋಗಿ ಆಗ ನಮ್ಮ ದೇಶದ ಅನೇಕ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟ ಹಾಗಾಗತ್ತೆ. ಈಗ ದಾಕ್ಷಾಯಿನಿ ದೇವಿ ಹೇಳುತ್ತಿದ್ದಾರೆ, ಸ್ವಾಮಿ ನಿನಗೆ ಗೊತ್ತಿದ್ದು ನೀನು ಹೋಗಲಿಲ್ವೇ? ಆಗ ಪರಮಾತ್ಮ ಹೇಳ್ತಾನೆ, ದೇವಿ ಕೇಳು, ಅವಸರ ಪಡಬೇಡ. ಇಲ್ಲ ಕಣ್ರಿ, ಎಲ್ಲ ಗೊತ್ತಿದ್ದು ನೀವು ನನ್ನನ್ನ ನಮ್ಮ ತಂದೆ ಮನೆ ಕಳಿಸ್ತೇ ಇರೋದು ಅನ್ಯಾಯ. ಕೇಳು, ನಿಮ್ಮ ತಂದೆಯೇ ನನ್ನನ್ನು ಅವಮಾನ ಮಾಡಬೇಕು ಅಂತ ಮಾಡಿದ್ದಾನೆ ಈ ಕೆಲಸ. ಏನು ಅವಮಾನ ಎಂದರೆ, ಹಿಂದೊಂದು ಸಮಯದಲ್ಲಿ ದೇವಲೋಕದಲ್ಲಿ ನಡೆದ ಯಾಗದಲ್ಲಿ ನಿನ್ನ ತಂದೆ ಬಂದಾಗ ಎಲ್ಲರೂ ತಾವು ಸನ್ಮಾನಿಸಿದರಂತೆ, ನಾನು ಎದ್ದು ಆತನನ್ನು ಸನ್ಮಾನಿಸಲಿಲ್ಲ ಅನ್ನುವ ಸಿಟ್ಟಿಗೆ ಆತ ಒಂದು ಯಾಗ ಮಾಡ್ತಾ ಇದ್ದಾನೆ. ಆ ಯಾಗದಲ್ಲಿ ಎಲ್ಲರನ್ನು ಕರೆಸ್ತಿದ್ದಾನೆ, ನನ್ನನ್ನು ಕರೆಸಲ್ಲ. ಹಾಗಂದಾಗ ಈಕೆ ಹೇಳ್ತಾಳೆ, ಇಲ್ಲ ಇಲ್ಲ, ಇದು ಸರಿ ಇರಲಾರದು, ಬಹುಶಃ ನನಗೆ ಗೊತ್ತಾದಂತೆ ನಾನು ಹೋಗಿ ಬರ್ತೇನೆ. ಬೇಡ ದಾಕ್ಷಾಯಿನಿ, ಮಾತನ್ನು ಕೇಳಿ ಮೀರಿದರೆ ಕೆಟ್ಟು ಹೋಗುತ್ತೆ, ಬೇಡ. ಇಲ್ಲ, ನಾನು ಹೋಗಿ ಬರೋದೆ. ನಂದಿ ಭೃಂಗಿ ಎಂದಾಗ ನಂದೀಶ್ವರನು ಭೃಂಗಿ ಇಬ್ಬರು ಬಂದಿದ್ದಾರೆ, ಹೋಗಿ ದಾಕ್ಷಾಯಿಣಿಯನ್ನ ದಕ್ಷ ಬ್ರಹ್ಮನ ನಗರಕ್ಕೆ ಬಿಟ್ಟು ಬನ್ನಿ. ಸರ್ವಾಲಂಕಾರ ಭೂಷಿತಳಾಗಿ ದಾಕ್ಷಾಯಿಣಿ ತಂದೆಯ ಮನೆಗೆ ಬರ್ತಾ ಇದ್ದಾಳೆ. ತಂದೆಯ ಮನೆಯಲ್ಲಿ ಯಾಗ, ಏನ್ ಅವಿಚ್ಛಿನ್ನವಾದ ಯಾಗ. ಓಂ ಅನಂತ ಜ್ಞಾನ ನಿಜ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪ ಸ್ವಾಂಗ್ರಸ್ಚಕ್ಷುಶ್ರೋತ್ರ ಜಿಹ್ವಾಘ್ರಾಣ ರೂಪಾ ವಿದ್ಯುದಗ್ನಿ ಜಲ ಓಷಧಿ ವನಸ್ಪತಿ ಆಕಾಶ ಮೇಘ ಪಂಕ್ತಿಪದರಸ್ತು ಶಂಭು. ಓಂ ಶಾಂತಿ ಶಾಂತಿ ಶಾಂತಿ. ಯಾಗ ಭೂಮಿಯಲ್ಲಿ ದೇವಾನು ದೇವತೆಗಳೆಲ್ಲ ಸೇರಿದ್ದಾರೆ. ಆ ಋತ್ವಿಕರು ಯಾಗದಲ್ಲಿ ಹವಸ್ಸನ್ನು ಅರ್ಪಿಸುವಾಗ ಅವರೇನು ಮಾಡಿದ್ರು, ಇಂದ್ರ ಜೇ ಸ್ವಾಹ, ಇಂದ್ರ ಜೇ ತನ್ನವಮಂ, ವರುಣ ಜೇ ಸ್ವಾಹ, ವರುಣ ಜೇ ತನ್ನವಮಂ, ರುದ್ರ ಜೇ ಸ್ವಾಹ ಅನ್ನುವಾಗ ನಂದಿ ಭೃಂಗಿಯರಿಬ್ಬರು ಕರೆತರುತ್ತಿದ್ದಾರಂತೆ ಮಹಾನುಭಾವಳಾದ ದಾಕ್ಷಾಯಿಣಿಯನ್ನ ದಕ್ಷ ಬ್ರಹ್ಮನ ಮನೆಗೆ. ಅಲ್ಲಿ ಋತ್ವಿಕರು ರುದ್ರ ಜೇ ಸ್ವಾಹ ಅನ್ನುವಾಗ ದೂರದಲ್ಲಿ ನಿಂತಿದ್ದಂಥ ದಕ್ಷ ಬ್ರಹ್ಮ ಏನ್ ಮಾಡಿದ, ನಿಲ್ಲಿ, ಆ ರುದ್ರನಿಗೆ ಹವಿಸ್ಸನ್ನು ಕೊಡಕೂಡುದು. ಎದ್ದರು ಅಗಸ್ತ್ಯರು, ಏನಿದು ಮಾತು ಅಯ್ಯ, ತ್ರಿಮೂರ್ತಿಗಳಿಗೆ ನಾವು ಹವಿಸ್ಸನ್ನು ಅರ್ಪಿಸದಿದ್ದರೆ ನಿನ್ನ ಯಾಗ ಸಮಾಪ್ತಿಯಾಗುವುದಾದ್ರೂ ಹೇಗೋ, ನೀವು ಯಾರಿಗಾದ್ರೂ ಅರ್ಪಿಸಿ ಆದರೆ ಆ ಶಿವನಿಗೆ ಮಾತ್ರ ಸಲ್ಲದು. ಅಲ್ಲೇ ಬಾಗಿಲಲ್ಲಿ ನಿಂತಿದ್ದಳಂತೆ ಮಹಾನುಭಾವಳಾದ ದಾಕ್ಷಾಯಿನಿ. ಆ ನಿಂತಿದ್ದ ದಾಕ್ಷಾಯಿಣಿ ಏನು ಮಾಡಿದ್ದಾಳೆ, ಅಪ್ಪ ಅಪ್ಪ ಅಂದ್ರೆ ತಿರುಗಿ ನೋಡಿದ ಈ ದಕ್ಷ ಬ್ರಹ್ಮ, ಓಹೋ ದಾಕ್ಷಾಯಿನಿ, ನಿನ್ನ ಗಂಡ ಹೇಳಿ ಕಳಿಸಿದ್ನ, ಇಲ್ಲದೆ ಇರುವ ಗೌರವವನ್ನು ತಂದುಕೊಡು ಎಂದು, ನಿನ್ನನ್ನು ಇಲ್ಲಿಗೆ ಬಾ ಎಂದು ಕರೆದವರು ಯಾರು, ನಿನ್ನನ್ನು ಇಲ್ಲಿಗೆ ಬಾ ಎಂದು ಕರೆದವರು ಯಾರು? ಹಾಗಂದ ಕೂಡಲೇ ಈ ದಾಕ್ಷಾಯಿನಿ ಹೇಳ್ತಾಳಪ್ಪ, ಗಂಡನ ಸಂಗಡ ತೌರ ಮನೆ ಎಂದರೆ ಹಾಗೆ ಹೀಗೆ ಎಂದು ಬಹುವಾಗಿ ವಿಧವಾದ ವಾದವನ್ನು ಮಾಡಿ ಬಂದ ಮಗಳಿಗೆ ತಂದೆ ಕೊಡುವ ಬಡುವಳಿ ಇದೇನಪ್ಪ, ಅಪ್ಪ ಇದು ನ್ಯಾಯವೇನೋ ನಿನಗೆ, ಇವಂದ ನ್ಯಾಯ. ಆ ನ್ಯಾಯವನ್ನು ಹೋಗಿ ಕೇಳು ನಿನ್ನ ಗಂಡನನ್ನ, ಎಲ್ಲರೂ ನನಗೆ ಗೌರವವನ್ನು ಕೊಡುತ್ತಿದ್ದರೆ ನಿನ್ನ ಗಂಡ ಮಾತ್ರ ಗೌರವವನ್ನು ಕೊಡದೆ ಅವಮಾನ ಮಾಡಿದರೆ ಅದನ್ನು ಕೇಳು. ಈಕೆಂದಪ್ಪ, ಸರ್ವಲೋಕ ಕೊಡೆಯನಾಗಿರುವ ನನ್ನ ಪತಿಯಲ್ಲಿಯೂ ನೀನು ಗೌರವವನ್ನು ಅಪೇಕ್ಷೆ ಪಡುವುದು ತಪ್ಪಲ್ಲವೇನಪ್ಪ? ಓಹೋ, ಸರ್ವಲೋಕ ಪತಿಯೋ ನಿನ್ನ ಪತಿ, ತಿನ್ನಲನ್ನವಿಲ್ಲದೆ ತಿರುಪೈ ಅನ್ನವನ್ನೆತ್ತು ಬೆರೆಯುವವನು, ಧರಿಸಲಾಭರಣವಿಲ್ಲದೆ ರುಂಢಮಾಲೆಯನ್ನು ಧರಿಸುವವನು, ಉಡುಗೆಯಿಲ್ಲದೆ ಗಜ ಚರ್ಮವನ್ನುಟ್ಟವನು, ಇರಲು ಎಡೆಯಿಲ್ಲದೆ ಆ ಸ್ಮಶಾನದಲ್ಲಿ ವಾಸ ಮಾಡುವವನು, ಆಯುಧವೋ ತ್ರಿಶೂಲ, ವಾದ್ಯವೋ ಢಮರುಗ, ವಾಹನವೋ ಎತ್ತು,
ಹೋಗಿ ಯಾರಿಗೆ ಹೇಳುವೆ ಈ ಗಮ್ಮತ್ತು? ಹಾಗಂದ ಕೂಡಲೇ ಈ ಕೂತಿದ್ದಂತಹ ದಾಕ್ಷಾಯಿಣಿ ಎಂದು ಹೇಳಿದ್ದಾಳೆ, ನಿಲ್ಲಿಸು ನಿನ್ನ ಈ ಅಪಲಾಪವನ್ನ, ನಿಲ್ಲಿಸು ನಿನ್ನ ಈ ಅಪಲಾಪವನ್ನ. ಎಂಥ ಮಾತು ಹೇಳ್ತಾಳೆ ಅಂದ್ರೆ, ಏನಂದೇ, ನನ್ನ ಗಂಡನ ಬಗ್ಗೆ ಮಾತನಾಡುತ್ತಿದ್ದೀಯ, ಈ ಒಂದು ಮಾತನ್ನು ಕೇಳು. ಜಗತ್ತಿನ ಜನಗಳಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ತ್ಯಾಗಮೂರ್ತಿ ನನ್ನ ಗಂಡ. ಉಡಲಕ್ಕಾಗಿ ಪೀತಾಂಬರವನ್ನು, ಕಿನಕಾಪಿನ ವಸ್ತ್ರಗಳನ್ನೆಲ್ಲ ಮನುಷ್ಯರಿಗೆ ಕೊಟ್ಟು ತಾನು ಗಜ ಚರ್ಮವನ್ನುಟ್ಟು ತಿರುಗಿದ. ಗಂಧ ಪುರುಗು ಅತ್ತರ ಜವ್ವಾದಿ ಲೇಪನೆಗಳೆಲ್ಲ ಮನುಷ್ಯರಿಗೆ ಕೊಟ್ಟು ತಾನು ಕೇವಲ ಚಿತಾಭಸ್ಮವನ್ನು ಧರಿಸಿ ತಿರುಗಿದ. ಕತ್ತಿ ಕಠಾರಿ ಅಂಬು ಈಟಿ ಭವನ ಭರ್ಜಿ ಕಲ್ಲುಗಳಲ್ಲೆಲ್ಲ ಮಾನವರಿಗೆ ಕೊಟ್ಟು ತಾನು ತ್ರಿಶೂಲವನ್ನು ಹಿಡಿದು ತಿರುಗಿದ. ಢಮರಗ ವೀಣಾ ವೇಣು ಗಾನಗಳೆಲ್ಲ ಮಾನವರಿಗೆ ಕೊಟ್ಟು ತಾನು ಕೇವಲ ಢಮರಗವನ್ನು ಹಿಡಿದು ತಿರುಗಿದ. ಕುದುರೆ ಆನೆ ಒಂಟೆಗಳನ್ನೆಲ್ಲ ನಿಮಗೆ ಕೊಟ್ಟು ತಾನು ಎತ್ತನ್ನೇರಿ ತಿರುಗಿದ. ರಕ್ತ ಮುತ್ತು ಪತ್ತೆ ಬರೆಗಿನ ಗೋಮೇನಿಗೆ ಅವಳ ಪುಷ್ಪರಾಗ ಬಂಗಾರ ಬೆಳ್ಳಿಗಳೆಲ್ಲ ನಿಮಗೆ ಕೊಟ್ಟು ಕೇವಲ ರುದ್ರಾಕ್ಷಿಯನ್ನು ಹಾಕಿ ರುಂಡಮಾಲೆಯನ್ನು ಹಾಕಿ ತಿರುಗಿದ. ಬಂಗಾರ ಬೆಳ್ಳಿ ಪಾತ್ರೆಗಳೆಲ್ಲ ಮಾನವರಿಗೆ ಕೊಟ್ಟು ತಾನು ಕಪಾಲವನ್ನು ಹಿಡಿದು ತಿರುಗಿದ. ಊರಿನ ಸಹವಾಸ ಊರಿನ ಜನಗಳಿಗೆ ಕೊಟ್ಟು ತಾನು ಸ್ಮಶಾನವಾಸನಾಗಿ ಬಾಳುತ್ತಾ ಇದ್ದಾನೆ. ಇಷ್ಟೆಲ್ಲ ಉಪಕಾರವನ್ನು ಮಾಡಿದರು. ಜಗವನೆಲ್ಲ ನುಂಗುವ ವಿಷವೆದ್ದಾಗ ಆ ಜಗ ನುಂಗುವುದು ಬೇಡ, ನಾನು ಹೋದರೂ ಚಿಂತೆಯಿಲ್ಲ ಎಂದು ವಿಷಪಾನವನ್ನು ಮಾಡಿದ ವಿಷಕಂಠ ನೀಲಕಂಠ, ಭಕ್ತವತ್ಸಲನಾದ ನನ್ನ ಪತಿಯನ್ನ ಈ ರೀತಿ ಮಾತನಾಡ್ತಿರುವ ನೀನು ನರಕ ಭಾಜನಾಗುವ ಎಚ್ಚರಿಕೆ. ಅಂದರೆ ಇದರರ್ಥ, ಹೆಂಡತಿಯಾದವಳು ಗಂಡನ ನಿಂದನೆಯಲ್ಲಿ ಅವಕಾಶ ಕೊಡಬಾರದು. ಬಹುಜನ ಅವಕಾಶ ಕೊಡ್ತಾರೆ, ಏನಮ್ಮ ನಿನ್ನ ಗಂಡ ಎಂತ ಗಂಡ ನಮ್ಮ ಅಂದ್ರೆ, ಅನ್ನಿ ಅನ್ನಿ ಚೆನ್ನಾಗಿ ಅನ್ನಿ, ಊರಿನವ್ರನ್ನೆಲ್ಲ ಕರ್ಸ್ಕೊಂಬನ್ನ ಅನ್ನಿ ಅನ್ಸಿ, ಅವ್ರಿಗೆ ಬುದ್ಧಿ ಬರಲಿ ಎಲ್ಲಾದರೂ ಉಂಟೆ. ಸತಿಗೆ ಪತಿಯೇ ದೈವ, ಅವರೇನಾದರೂ ಆಗಿರಲಿ ಅದೊಂಥರ ಚಿಂತೆ ಇಲ್ಲ. ಆದರೆ ಈ ಆಧುನಿಕ ಪ್ರಪಂಚ ಒಂದು ಮಾತು ಹೇಳುತ್ತೆ, ಇವೆಲ್ಲ ಸುಳ್ಳು, ಗಂಡನೇ ದೇವರು ಅಂತ ಹೇಳಿ ಹೆಂಡತಿಯನ್ನ ಬಲಿ ಕೊಡ್ತಿದ್ದೀರಾ ನೀವು ಅಂತ. ಗಂಡ ಅನ್ನೋ ಶಬ್ದಕ್ಕೆ ಅನ್ವರ್ಥವಾದವನೇ ಗಂಡ. ಶ್ರೀರಾಮನಿಗೆ ಸೀತೆಯೇ ಹೆಂಡತಿ, ಸೀತೆಗೆ ರಾಮನೇ ಗಂಡ. ಅದಲ್ಲದೆ ಇನ್ಯಾವುದು ಇಲ್ಲವೇ ಇಲ್ಲ ಗಂಡ ಹೆಂಡ್ರನ್ನೋ ಶಬ್ದ. ನಮ್ಮ ಸೀಮೆಯಲ್ಲಿ ಈಗಲೂ ಅಷ್ಟೇ, ಆಯಾಸಪಟ್ಟು ಮನೆಗೆ ಬಂದ ಗಂಡನನ್ನ ಓಡಿ ಹೋಗಿ ಕೈ ಹಿಡಿದು ಕರೆತಂದು ತಾವು ಮಾಡಿರುವ ಅಡಿಗೆಯನ್ನು ಮಾಡಿ ಬಡಿಸಿ ಆ ಬಿಸಿ ಬಿಸಿಯಾದ ಅಡಿಗೆ ಗಂಡ ತಿಂತಿದ್ರೆ ನಗನಗ್ತ ಕೂತ್ಕೊಂಡು, ಏನ್ರಿ ಸಮಾಚಾರ ಗೊತ್ತಾಯ್ತಾ ನಿಮಗೆ, ಏನೇ ಆಕಾಶ ಕಳಿಸಿ ಕೆಳಗೆ ಬಿದ್ದೋಯ್ತು ಅಂತ ಕಂಡ್ರಿ, ತಿನ್ನಿ ಆಮೇಲೆ ಹೇಳ್ತೀನಿ. ಆಮೇಲೆ ಏನಾಯ್ತೆ, ತಿರ್ಗವಾಗ ಹಂಗೆ ಕೂತ್ಕೊಂಡ್ಬಿಡ್ತಂತ ಕಂಡ್ರಿ. ಯಾಕೆ ಈ ಕತೆ ಹೇಳಿದ್ಲ ಅಯ್ಯಮ್ಮ ಅಂದ್ರೆ, ಗಂಡ ಹೊಟ್ಟೆ ತುಂಬ ತಿನ್ಲಿ. ಆ ಭಾವನೆ ಇಲ್ಲದೆ ಬಹುಜನ ಹೆಣ್ಣು ಮಕ್ಕಳು ಗಂಡನ ಮೇಲೆ ದ್ವೇಷವನ್ನು ಕಾರಿ ಊಟಕ್ಕೆ ಇಟ್ಬಿಟ್ಟು ಅಳತಾ ಕೂತ್ಕೊಂಡ್ಬಿಡ್ತಾನೆ. ಯಾಕೆ ಅಳತೀಯ, ನಿಮ್ಮನ್ನು ಕಟ್ಕೊಂಡಾಗಲಿಲ್ಲೂ ಇದೇ ಹೇಳ್ಕೊಳ್ಳೆ. ಹಾಗೇನಾಗುತ್ತೆ ಅಂದರೆ, ಆಯಮ್ಮನ ಸತಿಯಂತಾಗಲಿ, ಸತಿಯನ್ನ ರೋಧಿಸುವ ತೆರೆದೊಳಗೆ ತರುವವನು ಪತಿಯಂತಾಗಲಿ ಸಾಧ್ಯವೇ ಇಲ್ಲ ಅಲ್ವೇ? ನೋಡಿ, ಈ ಕಥೆಯಲ್ಲೇ ಒಂದು ಮಾತು ಬರುತ್ತೆ. ಇಲ್ಲಿ ದಾಕ್ಷಾಯಿಣಿ ದೇವಿ ಹೇಳಿದ್ಲು, ನನ್ನ ಪತಿಯನ್ನು ಅವಮಾನ ಮಾಡಿದೆ, ನನ್ನ ಗಂಡ ಹೇಳಿದ ಬೇಡ ಬೇಡ ಬೇಡ, ಸೌರಮನೆ ಎಂಬ ಅಭಿಮಾನದಿಂದ ನೀನು ಹೋಗ್ತಿದ್ದೀಯ, ನಿನಗೆ ಅವಮಾನವಾಗುತ್ತೆ ಅಂತ ಸರಿಯಾದ ರೀತಿಯಲ್ಲಿ ಮಾನವನೆ ಕೊಟ್ಟೆ ಅಪ್ಪ, ಮಾನವನ ಕೊಟ್ಟೆ ಎಂದ ಕೂಡಲೇ ಆ ದಕ್ಷ ಬ್ರಹ್ಮ ಹೇಳಿದ, ನಿನ್ನನ್ನು ಬಾ ಎಂದವರು ಯಾರು? ಆಗ ಆಕೆ ಹೇಳ್ತಾಳೆ, ಹೌದಪ್ಪ ನೀನು ಕೇಳುವ ಪ್ರಶ್ನೆ ನಿಜ, ನಿನ್ನನ್ನು ಬಾ ಎಂದವರು ಯಾರು ಅಂದ್ರೆ ಯಾರು ಬಲ್ಲಿಯ ಅಪ್ಪ? ಯಾವುದು ಅದ ನೋಡು, ಅತ್ತ ನಿಂತಿದ ನೋಡು, ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸುತ್ತಿಟ್ಟು ಬುತ್ತಿಟ್ಟು ಎನ್ನನ್ನು ಸಾಕಿದ ಹೆತ್ತವ್ವನ ಒಡಲು, ಆ ಒಡಲು ಕರೆಯಿದ್ದು ಬಾ ಎಂದು. ಅಪ್ಪ ಓಡಾಡುವಾಗ ನನ್ನ ಸಂಗಡದಲ್ಲಿ ನಲಿದಾಡಿದ ಈ ಗಿಡ ಮರಗಳು, ಆ ಬಾಂದೊರೆಯು, ಆ ನದಿಯ ತೀರಗಳು, ನನ್ನ ಸಖಿಯರು ಋಷಿಮುನಿಗಳು ಇವರುಗಳೆಲ್ಲರ ಆ ಸಂಘದಿಂದ ಆದ ಆನಂದ ಎಂಬುದೇ ನನ್ನನ್ನು ಕರೆಯಿತೇ ವಿರಹ, ನಿನ್ನನ್ನು ಕಂಡು ಬಂದವನಲ್ಲ, ಇನ್ನಿರಬಾರದು. ಯಜ್ಞೇಶ್ವರ ಪ್ರಕಟನಾಗು, ಯಾಗ ಮಂದಿರದಲ್ಲಿ ಪ್ರಕಟನಾಗು ಅಂದ ಕೂಡಲೇ ಬೆಂಕಿ ಧಗ 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 ಧಗನೆ ಜ್ವಲಿಸಿದರೆ, ತಾಯಿ ಆ ಅಗ್ನಿ ಪ್ರವೇಶ ಮಾಡಕ್ ಹೋದ್ಲಂತೆ ಯಜ್ಞೇಶ್ವರನಿಗೆ ಭಯ ಬಂದ್ಬಿಡ್ತು. ಹುಯ್ಯಪ್ಪ, ಜಗಜ್ಜನನಿಯಾದ ಆದಿಶಕ್ತಿಯನ್ನು ನಾನು ಸುಳ್ಳದು ಅಂದ ಅರ್ಥವೇನು? ತಣ್ಣಗಾಗಿ ತಣ್ಣಗಾದ್ರೆ ಈ ಜಗಜ್ಜನನಿ ಕೇಳ್ತಾಳೆ, ಅಯ್ಯ ನನ್ನನ್ನು ನಿನ್ನ ಜ್ವಾಲೆಯಲ್ಲಿ ಮರೆ ಮಾಡು,
ಸತ್ಯಕ್ಕೆ ನಾನಿಲ್ಲಿರುವುದು ಬೇಡ, ಪ್ರತ್ಯಕ್ಷರಾಗು. ಅದಂದ ಕೂಡಲೇ ಧಗ 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 ಧಗದ ಸ್ವಾರಿ ಮಹಾದೇವತ್ತ ಹಾರಿಬಿಡ್ತಾನೆ. ಹಾರಿದರೆ ದೂರದಿಂದ ನೋಡಿದ ನಂದಿ ಭೃಂಗಿಯರು ಅಮ್ಮ 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 ಓಡಿ ಹಿಂತಿರುಗಿ ಬಂದರು. ಓಡಿ ಬಂದಿದ್ದೆ ಪರಮಾತ್ಮನಿಗೆ ಹೇಳಿದರು, ಸ್ವಾಮಿ ಸ್ವಾಮಿ. ಎಲ್ಲವನ್ನು ಬಲ್ಲ ಶಿವ, ಏನಾಯಿತು ನಂದಿ? ಸ್ವಾಮಿ, ಅಮ್ಮನನ್ನ ಬಲು ವಿಧವಾದ ಹೀನ ನುಡಿಗಳಲ್ಲಿ ನೋಯಿಸಿದನ ದಕ್ಷ ಬ್ರಹ್ಮ. ಅಪಮಾನವನ್ನು ಸಹಿಸದಲೇ ತಾಯಿ ಹಾರಿದಳು ಅಗ್ನಿಯೊಳಗೆ, ಜ್ವಾಲೆಯಲ್ಲಿ ಬಲಿಯಾದಳು. ಸ್ವಾಮಿ, ಈ ಪರಮಾತ್ಮ ಕೂತಿದ್ದವರೇನು ಮಾಡಿದರಂತೆ? ದಾಕ್ಷಾಯಿನಿ. ಇಲ್ಲಿ ಒಂದು ಮಾತು ಹೇಳಿ ಬಂದಕ್ಕೆ ಹೋಗಬೇಕು. ಸರ್ವಲೋಕವಲ್ಲಭನಾದ ಶಿವರಿಗೆ ದಾಕ್ಷಾಯಿಣಿ ಎಂಬ ಹೆಣ್ಣು ಹೋದಳು ಎಂಬ ಚಿಂತೆಯೇ ಅಲ್ಲ, ನನ್ನ ಮನಸ್ಸಿನ ಶಾಂತಿಯನ್ನ ಕಲಕಿದನಲ್ಲ ದಕ್ಷ ಬ್ರಹ್ಮ. ಎದ್ದೊಡನೆಯೇ ಒಂದು ಸಲ ಆರ್ಭಟಿಸಿ ಸಿಟ್ಟಿನಿಂದ ಜಳೆಯನ್ನ ಭರ್ರನೆ ತಿರುವಿ ನೆಲಕ್ಕೊಂದು ಸಲ ಹಳಲು. ವೀರಭದ್ರ ವೀರಭದ್ರ ಅಂದಾಗ ಭೂಮಿ ಧರ್ಮನೆ ಬಾಯಿಬಿಟ್ಟಿದೆ. ಅನಂತ ಹಸ್ತಗಳಿಂದ ಅನಂತ ಆಯುಧಗಳನ್ನೆಲ್ಲವನ್ನು ಬಿಡಿದು ಅಪ್ಪರಿಸಿ ಆರ್ಭಟಿಸುತ್ತಲಿ ಕೆಂಗಣ್ಣನ್ನು ಕಾಲು ತಲೆ ಕೆಂಜಡ ಎಂಬ ತಿರುಗುತ್ತಲೆ ಕರದೊಳಗೆ ಬಿಡಿದ ಕರವಾಳದಿಂದಲೇ ಎದುರಾದವರ ಶಿರವನ್ನೆಲ್ಲ ಛೇದಿಸುವನೆಂಬ ಆರ್ಭಟದಿಂದಲೆಂದ ವೀರಭದ್ರ. ವೀರಭದ್ರ ಎದ್ದೊಡನೆಯೇ ಪರಮಾತ್ಮ ಹೇಳಿದರಂತೆ, ಹೋಗು. ಅಹಂಕಾರದಿಂದ ಮೆರೆಯಬಹುದಾದ ಆ ದಕ್ಷ ಬ್ರಹ್ಮನಿಗೆ ತಕ್ಕ ಶಿಕ್ಷೆಯನ್ನು ಮಾಡಿ ಬಾ. ಭೂತಗಣಗಳನ್ನೆಲ್ಲ ಕರ್ಕೊಂಡು ಹೊರಟ, ಭೂತಗಳೆಲ್ಲ ಹೊರಟಿವೆ. ಈ ಯಾಗ ಮಂದಿರದಲ್ಲಿ ದಕ್ಷ ಬ್ರಹ್ಮ ನಿಂತಿದ್ದ. ಒಬ್ಬ ಸೇವಕ ಓಡ್ ಬಂದ, ಮಹಾಸ್ವಾಮಿ ಮಹಾಪ್ರಭು ಏನು ಸ್ವಾಮಿ? ಕೈಲಾಸದಿಂದ ಸೈನ್ಯ ಬರ್ತಾ ಇದೆ. ದಕ್ಷ ಬ್ರಹ್ಮ ಹೇಳಿದ, ಹೆದರಬೇಡಿ, ಕೈಲಾಸದವರಾದ್ರೆ ಭಯವೇನು? ನಮ್ಮ ಸೈನ್ಯವನ್ನೆಲ್ಲ ಕರ್ಕೊಂಡು ಹೋಗಿ. ಅವನಲ್ಲ, ಸ್ವಾಮಿ ಬರ್ತಾ ಇರೋ ಜನ ಅಲ್ಲ, ಮತ್ತಿನ್ನೇನು? ಭೂತ. ಸ್ವಾಮಿ ಬರ್ತಿರೋವೆಲ್ಲ ದೆವ್ವ ಭೂತ. ನಿಂತಿದ್ರಲ್ಲ ಅವರೆಲ್ಲರೂ ದೆವ್ವಾನೇ. ನಮ್ ಜನ ಹೆದರಿಸೋದೆ ಅದೊಂದು. ಈ ಹರಿಕಥೆ ಕೇಳ್ಕೊಂಡು ಹೋಗೋರ್ನ ಭೋಜನ ಎದುರಿಸ್ತಾರೆ. ಮನೆಗೆ ಹೋಗ್ತಾ ಇದ್ದೀರಾ? ಹ್ಞೂ ಹ್ಞೂ. ಆ ಹುಣಸೆ ಮರದ ಹತ್ರ ಸ್ವಲ್ಪ ಹುಷಾರಾಗಿ ಹೋಗಿ, ಅಲ್ಲೇನು ಇರಲ್ಲ. ಇವ್ರಂದ್ಮೇಲೆ ಏನೋ ಕೂತ್ಕೊಂಡಂಗೆ ಆಗ್ತದೆ. ಈ ಪೂರ್ವಕಾಲದಲ್ಲಿ ಪೋಸ್ಟ್ ಮ್ಯಾನ್ಗಳು ಕುದುರೆ ಮೇಲೆ ಕೂತ್ಕೊಂಬರೋರು. ಒಬ್ಬ ಪೋಸ್ಟ್ ಮ್ಯಾನ್ ಅಮಾವಾಸ್ಯೆ ಗೊತ್ತಿಲ್ಲ ಪಾಪ, ಅವನು ಕುದುರೆ ಮೇಲೆ ಕೂತ್ಕೊಂಡು ಹೊರಟ್ಬಿಟ್ಟ. ಪಕ್ಕದೂರ್ಗೆ ಹೊಕ್ಕಾಗ್ದ ತರೋಣ ಅಂತ ಕುದುರೆ ನಿಧಾನವಾಗಿ ಹೋಗ್ತಿತ್ತು. ಇವನು ಸೋಮಾರಿ, ಎಲ್ಲದರಲ್ಲಿ ತೂಗುಡಿಸೋ ಅಭ್ಯಾಸ. ಇವನು ಹೋಗ್ತಾ ಹೋಗ್ತಾ ತೂಗುಡಿಸ್ಬಿಟ್ಟು ಆ ಕುದುರೆ ಕೂತಿದ್ದೆ ಬಂದ್ಬಿಡ್ತು. ಅದು ಬರ್ತಾ ಬರ್ತಾ ಊರಿಗೆ ಬರೋಕ್ ಬದಲು ಸ್ಮಶಾನಕ್ಕೆ ಬಂದ್ಬಿಡ್ತು. ಬಂದ್ಬಿಟ್ಟು ನೋಡಿದ, ಬರೀ ಬೆಂಕಿ ಕಾಣಿಸ್ತು. ಏನಪ್ಪ ನಿದ್ದೆ ಬರ್ತಾ ಇದೆಯಲ್ಲ, ಸಾರಿ ಇಲ್ಲೇ ಮಲಗಿದ ಬೆಳಿಗ್ಗೆ ಎದ್ದೋದ್ರಾಯ್ತು ಅಂತ ಇಳಿದಿದ್ದೆ. ಆ ಕುದುರೆ ತಗೊಂಡೋಗಿ ಒಂದು ಹುಣಸೆ ಮರ ಕಟ್ಟಾಕಿ, ಭಾರಿ ಚಳಿ, ತೊಡಿಯಕ್ಕಾಗದ ಚಳಿ. ಇವನ ಹತ್ರ ಎರಡು ಚೀಲ ಇತ್ತು, ಪೋಸ್ಟ್ ಚೀಲ. ಅದು ಗುಂಡಿಗೆ ಇಷ್ಟಿಷ್ಟುದ್ದ ಇತ್ತು. ಒಂದು ಚೀಲ ತಲೆಗಿದ್ದ ಸೊಂಟಕ್ಕೆ ಹಾಕೊಂಡ, ಇನ್ನೊಂದು ಚೀಲ ಕಾಲಿನಿಂದ ಸೊಂಟಕ್ಕೆ ಹಾಕೊಂಡ. ಆ ಮರದ ಹತ್ರ ಮಲಗಿಬಿಟ್ಟವ್ರು. ಹೊತ್ಕೊಳಕ್ ವಾಸ್ಕೊಳಕ್ ಎರಡು ಆಗೋಯ್ತು ನೋಡಿ. ಇದ್ದ ಕಡೆ ಊರಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಕೆಟ್ಟ ನಕ್ಷತ್ರದಲ್ಲಿ ಸತ್ತದ. ಬಂದಿದ್ದವ್ರು ಪತ್ತೆ ಇಲ್ದೆ ಜರಗ್ಬಿಟ್ರು. ಆ ಮನೆಯವ್ರು ಏನ್ ಮಾಡಿದ್ರು, ನಾಲ್ಕು ಜನ ಕೂಲಿ ಆಳನ್ನು ಕರೆಸಿ ಅವ್ರಿಗೆ ದುಡ್ಡು ಕೊಟ್ಟಪ್ಪ ನೀವೇ ತಗೊಂಡ ಕೂತಾಕ್ಬಿಟ್ರು. ಆ ನಾಲ್ಕು ಜನದ ಪೈಕಿಲಿ ಇಬ್ರು ಧೈರ್ಯಸ್ಥರು, ಒಂದಿಬ್ರು ಪುಕ್ಕಲು. ಎಣ ಎತ್ಕೊಂಡು ಬರ್ತಾವ್ರೆ, ರಾಮಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ, ರಾಮಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ, ಜೈ ಬೋಲೋ ಹನುಮಾನಕಿ, ಜೈ ಬೋಲೋ ಹನುಮಾನಕಿ, ಜೈ ಬೋಲೋ ಹನುಮಾನಕಿ. ಬರ್ತಾ ಇದ್ದಾರೆ ಸ್ಮಶಾನಕ್ಕೆ ಬರ್ಬೇಕಾದ್ರೆ ಮಧ್ಯ ಒಂದು ಸರ್ವೆ ತೋಪು. ಇವ್ರು ಹೆಣ ನೆತ್ಕೊಂಡು ಹಿಂಗ್ ನುಗ್ಗಿದ್ರು. ಅಲ್ಲೋ ಭುಜ್ಜ ಅವನು ಹಗಲು ರಾತ್ರಿ ಸುತ್ತ ಪದ್ಧತಿ. ಅವನ ಎರಡು ಸಾಮ್ರಾಟ ಕಡ್ಡಿ ಎಂಟ್ಸ್ಕೊಂಡು ಕಿವಿಲಿ ಇಟ್ಕೊಂಡು ಇವ್ರು ಹಿಂಗ್ ನುಗ್ಗಿದ್ರು. ಅವನು ಹಂಗ್ ನುಗ್ಗಿಬಿಟ್ಟ. ಈ ಹೆಣ ಎತ್ಕೊಂಡಿದ್ರಲ್ಲ, ಈ ಮುಂದ್ಗಡೆ ಇದ್ರಲ್ಲ ಪುಕ್ಕಲು, ಅವರಿಬ್ರು ಹಿಂಗ್ ನೋಡಿದ್ರು. ಒಬ್ಬ ಅಲ್ಲೇ ನಡ್ಗಕ್ ಶುರು ಮಾಡ್ಬಿಟ್ಟ, ಗಡ 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 ಗಡ. ಹಿಂದ್ಗಡೆ ಇರೋಲೇ ಏನ ಅಂದ್ರೆ, ಒಬ್ಬ ಬೋ 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 ಅಂತ ಇನ್ನೊಬ್ಬ ದೇ
ಅವನು ತನ್ನ ನನ್ನ ಹತ್ರಕ್ಕೆ ಬಂದ್ಬಿಟ್ಟ. ಬಂದ್ರೆ ಈಗ ನಡುಗ್ತಾ ಇರೋರು ಕೂತ್ಕೊಳಕ್ ಶುರು ಮಾಡ್ಬಿಟ್ರು. ಹಿಂದ್ಗಡೆ ಅವ್ರಲೇ ಎತ್ತಾಕ್ಬಿಡ್ತಿರಲ್ಲ ಹೆಣನ, ಅಯ್ಯೋ ಇವ್ರ ಮನೆ ಹಾಳಾಗ ಹೋಯ್ತಲ್ಲೋ, ಏನ್ರೋ ಏನ್ರೋ ಅಂದ್ರೆ ಅವ್ರು ಇಟ್ಟೇ ಬಿಟ್ರು. ಕೆಳಗಡೆ ನಡುಗ್ತಾವ್ರೆ ಆ ಹುಚ್ಚರೋನ್ ತನ್ನ ತೋಟದ. ಈ ಹಿಂದ್ಗಡೆ ಇದ್ದ ಧೈರ್ಯ ಶಾಲೆಗಳು ಸಿಟ್ ಮಾಡ್ಕೊಂಡ್ರು, ಛೇ ಅವಿವೇಕಿಗಳ, ಇಲ್ಲಿ ನಾವಿಲ್ವೇನ್ರೋ, ಹೆದರ್ಕೊಂಡು ಸಾಯ್ತಿರಲ್ರೋ, ಹೋಗ್ರ ಹಿಂದಕ್ಕೆ ಅಂತ ಅವರಿಬ್ಬರನ್ನು ಹಿಂದಕ್ಕೆ ಕಳಿಸಿ ಧೈರ್ಯ ಶಾಲೆಗಳು ಮುಂದಕ್ಕೆ ಬಂದು ಹೆಣ ನಿಂತ್ಕೊಂಡು ಸ್ಮಶಾನಕ್ಕೆ ಬಂದ್ರು. ಪಪ್ಪ ಅಂದಲೇ ಕರೆಯೋ ಅವನ್ನ, ಯಾರನೋ ಅದೇ ಹಳ್ಳ ತೊಡೋನ್ ಕರೆಯೋ, ಲೇ ಅವನ ಹೆಸರೇನೋ, ಲೇ ಸುಮ್ಮನ ಕೂಗಾಕೋ ಬರ್ತಾನೆ. ಒಬ್ಬೇನ್ ಮಾಡ್ದ, ಅಯ್ಯೋ ಯಾರಪ್ಪ ಇದ್ದೀರಾ ಇಲ್ಲಿಯೋ ಅಂದ. ಈ ಹುಣಸೆ ಮರದ ಹತ್ರ ಪೋಸ್ಟ್ ಮ್ಯಾನ್ ಮಲಗಿದ್ದ, ಅವನ್ ನೋಡ್ದ ಯಾರೋ ಜನ ಬಂದವ್ರೆ ಇವ್ರ ಜೊತೆಲಿ ಊರ್ಗಾರ ಹೋಗೋಣ ಅಂತ ಎದ್ದು ಕೂತ್ಕೊಂಡ. ಈ ನಾಲ್ಕು ಜನದ ಪೈಕಿ ಒಬ್ಬ ನೋಡ್ದ, ಏನೋ ಅಲ್ಲೇನೋ ಎದ್ದು ಕೂತದೆ ಈ ಪೋಸ್ಟ್ ಮ್ಯಾನ್ ಎದ್ದು ನಿಂತ್ಕಂಡ. ಆ ಕಟ್ಟಾಕಿದ ಕುದುರೆ, ಈ ನಾಲ್ಕು ಜನವು ಪತ್ತೆ ಇಲ್ಲದೆ ಬಂದು ಸೇರ್ಕೊಂಡ್ಬಿಟ್ರೆ ಹೋಗ್ಬಿಟ್ರೆ. ಬೆಳಗ್ಗೆ ಪೋಸ್ಟ್ ಮ್ಯಾನ್ ಬಂದ್ರು, ಒಬ್ಬೊಬ್ಬನಿಗೂ ಚಳಿ ಜ್ವರ, ಗಡ 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 ಗಡ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೆದರಿಸೋ ಜನವೇ ಹೆಚ್ಚು. ಆ ಭಯ ಬರದೆ ಇರೋದಕ್ಕೆ ಮಕ್ಕಳಿಗೆ ಏನ್ ಮಾಡಬೇಕು ಅಂದ್ರೆ, ಅಭಿಮನ್ಯುವಿನ ಕಥೆ, ಶ್ರೀರಾಮಲಕ್ಷ್ಮಣರ ಕಥೆ, ಮಾರ್ಕಂಡೇಯನ ಕಥೆ, ವೀರಘ್ರಣಿಗಳಾಗಿರ್ತಕ್ಕಂಥ ಭೀಮಾರ್ಜುನರ ಕಥೆ ಇತ್ಯಾದಿಗಳನ್ನು ಹೇಳಿ ಮಕ್ಕಳ ಮನಸ್ಸಿಗೆ ಧೈರ್ಯವನ್ನು ತುಂಬಬೇಕು. ಈಗ ಭೂತಗಳಂಗಳು ಬಂದಾಗ ಆ ಯಾಗ ಮಂದಿರದಲ್ಲಿದ್ದ ದೇವತೆಗಳೆಲ್ಲ ಮಾಯವಾಗಿ ಹೋದರು. ದಕ್ಷ ಬ್ರಹ್ಮನ ಕಡೆಯ ಸೈನಿಕರು ಯುದ್ಧಕ್ಕೆ ಹೋದಾಗ ಎಲ್ಲರೂ ಖಡ್ಗಗಳಿಂದ ದಡ 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 ಕತ್ತರಿಸಿದರಂತೆ. ಯಾಗ ಮಂದಿರವನ್ನು ಪ್ರವೇಶ ಮಾಡಿದ ದಕ್ಷ ಬ್ರಹ್ಮ ಕೈಗೆ ಸಿಕ್ಕಿದವರನ್ನೆಲ್ಲ ಎತ್ತಿ ಯಜ್ಞ ಹೊಂಡದಲ್ಲಿ ಹಾಕಿದ. ಆ ನಾನು ನಾನೆಂದು ಬೆರವ ದಕ್ಷ ಬ್ರಹ್ಮನ ತಲೆಯನ್ನೇ ಹಾರಿಸಿ ಅಲ್ಲಿ ನಾನು ಅನ್ನ ಅಹಂಕಾರ ಹೋಯಿತು ಅನ್ನೋ ಅರ್ಥ. ಹಿಂತಿರುಗಿ ಬರುವಾಗ ಆ ದಕ್ಷ ಬ್ರಹ್ಮನ ಹೆಂಡತಿಯಾಗಿರ್ತಕ್ಕಂಥ ಅವಳು ಕೈಗಳನ್ನು ಜೋಡಿಸಿ ಪ್ರಾರ್ಥಿಸಿ ಹೇಳ್ತಾಳೆ, ಅಯ್ಯ ಅಮೃತ ಪಾನ ಮಾಡಿದ ದಕ್ಷ ಬ್ರಹ್ಮನಿಗೂ ಮರಣವೇ. ಅಮ್ಮ ಮುಂದಾಗಬಹುದಾದ ವಿಚಾರವನ್ನ ದೇವತೆಗಳೆಲ್ಲ ಸೇರಿ ಮಾತನಾಡೋಣ ತಾಳಿ. ಪರಮಾತ್ಮನನ್ನು ಕೇಳಿದರಂತೆ, ಆ ನಾನೆಂಬ ಅಹಂಕಾರ ಹೋದ ಮೇಲೆ ಆ ದಕ್ಷ ಬ್ರಹ್ಮನಿಗೆ ಆಡಿನ ತಲೆಯನ್ನಿಟ್ಟರಂತೆ. ಇಲ್ಲಿ ಜಗತ್ ರಕ್ಷಕರಾಗಿರ್ತಕ್ಕಂತಹ ಪರಮಾತ್ಮ ದಾಕ್ಷಾಯಿಣಿಯು ತನ್ನನ್ನು ಬಿಟ್ಟು ಹೋದನು ಎಂದು ಗೊತ್ತಾದ ಮೇಲೆ ನೇರವಾಗಿ ಹಿಮವತ್ಗಿರಿ ಹತ್ರ ಬಂದಿದ್ದೆ ತಪಸ್ಸುಗೋಸ್ಕರವಾಗಿ ಕುಳಿತು ಬಿಟ್ಟ. ಓ ಶಂಕರನ ತಪವು ಎಂದಿಗೆ ಪ್ರಾರಂಭವಾಯಿತೋ, ಜಗದೊಳಗೆ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯ ಆಗಬೇಕಲ್ಲ, ಸೃಷ್ಟಿ ಸ್ಥಿತಿ ಲಯ, ಇವೆಲ್ಲ ಚಿಕ್ಕಂದಲ್ಲಿ ಸ್ಕೂಲ್ನಲ್ಲೇ ಹೇಳ್ಕೊಡೋರು ನಮಗೆ. ಬ್ರಹ್ಮನ ಕೆಲಸ ಏನಪ್ಪ, ಶಿವನ ಕೆಲಸ ಏನಪ್ಪ ಅಂತ ಹೇಳ್ಕೊಡೋರು. ಈಗ ಏನ್ ಹೇಳ್ಕೊಡೋಕು ಆಗಲ್ಲರಿ, ಯಾಕಂದ್ರೆ ಹೇಳ್ಕೊಡೋರಿಗೆ ಗೊತ್ತಿರಲ್ಲ. ಕೆಲವು ಸಮಯ ಯಾರೋ ಹುಡುಗ ಮೇಷ್ಟ್ರ ಹತ್ರ ಬಂದಂತೆ, ನೋಡಿ ಸರ್ ಇವನು ಎಷ್ಟು ಸುಳ್ಳು ಹೇಳ್ತಾನೆ, ಏನಯ್ಯ ಸೀತೆ ರಾಮನ ಹೆಂಡತಿ ಅಂತಾನೆ, ಹೇಳ್ಬೋದಾ ಸರ್ ಅವನು? ಅಲ್ಲಿಗೆ ಅವನಿಗೆ ಯಾವ ಸೀತೆ ಕತೆ ಅವನು ಹೇಳ್ತಾವನೆ ಅಂತ ಅವನಿಗೆ ಗೊತ್ತಿಲ್ಲ. ರಾಮದೇವರು ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಹೀಗೆ ನಿಂತಿದ್ದಂತೆ, ಶಿಷ್ಯ ಗುರುಗಳೇ ಹಾರು ಬೆಂಕಿಲಿ, ಹಾರ್ತೀನಿ ಗುರುವೆ. ನನ್ನ್ಯಾರೋ ಒಬ್ರು ತುಮಕೂರಿನಲ್ಲಿ ಹಿಂಗೆ ಮಾಡಿಬಿಟ್ಟಿದ್ರು, ಪ್ರಶ್ನೆ ಕೇಳ್ಬಿಟ್ರು, ರಾಮನ ತಂದೆ ಯಾರು? ನಾನಂದೆ ಅಜಮಹಾರಾಜ. ಅಜಮಹಾರಾಜ ಅಂದ್ರೆ ಅವ್ರೇನಂದ್ಬಿಟ್ರು, ಯಾವನಯ್ಯ ನಿನ್ಗೆ ಹೇಳ್ಕೊಟ್ಟವನು ಅಂದ್ಬಿಟ್ಟ. ನನಗೆ ನಿಜವೇನೋ ಬೇರೆ ಹೇಳ್ಬಿಟ್ನೋ ಏನೋ ನಾನು ಅಂತ ಒದ್ದಾಡೋಗ್ಬಿಟ್ಟೆ. ಗೊತ್ತಿಲ್ಲ, ಸರಿಯಾಗಿ ನೋಡ್ಕಂಬ, ನಾಳೆ ಬರ್ತೀನಿ ನಿನ್ಗೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟ. ನಿಜವೇನು ಅಂತ ನಾನು ಪುಸ್ತಕ ಎಲ್ಲ ಹುಡುಕಾಡಿ ಕೊನೆಗೆ ವಾಪಸ್ ಬಂದು ನೋಡಿದ್ರೆ ಅವನ್ ಪತ್ತೇನೇ ಇಲ್ಲ ಕೇಳದವರು. ಈ ಬಹುಜನಕ್ಕೆ ಏನ್ ಕೇಳ್ತೀವಿ ಅಂತ ಗೊತ್ತಿರಲ್ರಿ, ಕೇಳ್ಬಿಡೋದ ಪುಸ್ತಕ ಅಂತ. ಗುರುಗಳ ಹತ್ರ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದ್ರೆ ಎಲ್ಲ ಸಿಗುತ್ತೆ, ಇಲ್ದಿದ್ರೆ ಸಿಕ್ಕಲ್ಲ. ಈ ಮೂರು ದಿವಸದಿಂದಲೂ ಈ ಒಂಬತ್ತನೇ ಮಗ್ಗಿ ಭೋಜನ ಕೇಳುತ್ತಿದ್ದಾರೆ.
ವಶಿಷ್ಠರಲ್ಲಿ ರಾಮದೇವರು ವಿದ್ಯಾಭ್ಯಾಸ ಮಾಡ್ತಿದ್ರು. ಗುರುಗಳು ಕೇಳಿದ್ರು, ನಿಮ್ಗೆಲ್ಲ ಮಗ್ಗಿ ಬರುತ್ತೆ ಅಂದ್ರಪ್ಪ? ಬರುತ್ತೆ ಗುರುಗಳೇ. ನಿನಗೆ ಎಷ್ಟೇ ಮಗ್ಗಿ ಬರುತ್ತೋ ಅದನ್ನೆಂಟನೇ ಮಗ್ಗಿ, ನಿನಗೋ ಇಪ್ಪತ್ತೆಂಟನೇ ಮಗ್ಗಿ, ರಾಮ ನಿನಗೋ ಗುರುಗಳೇ ನನಗೆ ಒಂಬತ್ತನೇ ಮಗ್ಗಿ. ಆ ಒಂಬತ್ತನೇ ಮಗ್ಗಿಯನ್ನು ಹೇಳು ಅಂದಾಗ ರಾಮದೇವರು ಹೇಳಿದ್ರಂತೆ, ಒಂಬತ್ತೊಂದಲ್ಲಿ ಒಂಬತ್ತೋ ಒಂಬತ್ತೆರಡಲಹ ಹದಿನೆಂಟು ಒಂಬತ್ತ ಮೂರಲ ಇಪ್ಪತ್ತ ಏಳೋ ಒಬ್ಬ ಅಂದ ತಾಳ. ಗುರುಗಳು ಕೇಳಿದ್ರು, ಯಾಕೋ ಹಿಂಗ ಗುರುಗಳೇ ಮಗ್ಗಿ ಹೇಳೋದು? ಹೆಂಗ ಹೇಳ್ತಾವನ? ಒಂಬತ್ತೊಂದ್ಲಿ ಒಂಬತ್ತೋ ಒಂಬತ್ತೆರಡು ಹದಿನೆಂಟೋ ಒಂಬತ್ತ ಮೂರಲ ಇಪ್ಪತ್ತ. ಗುರುಗಳೇ ಹಿಂಗ ಹೇಳ್ತಾ ಕೂತ್ಕೊಂಡ್ರೆ ಒಂದ್ ಮಗ್ಗಿ ಮುಗಿಯೋಕ್ ಮೂರ್ ದಿವಸ ಬೇಕಲ್ಲ, ಮತ್ತಿನ್ಯಾಗೋ ಹೇಳೋದು? ನಾ ಹೇಳ ಗುರುಗಳೇ, ಹೇಳಪ್ಪ. ಆಗೋಯ್ತೇನೋ? ಓ ಛೇ ಛೇ ರಾಮ, ನೀನೇ ಹೇಳಪ್ಪ. ಹೇಳ್ತಿ ಗುರುಗಳೇ, ಒಂಬತ್ತೆರಡಲ ಹದಿನೆಂಟು ಒಂಬತ್ತ ಮೂರಲ ಇಪ್ಪತ್ತ ಏಳು ಒಂಬತ್ತ ನಾಲ್ಕಲ ಮೂವತ್ತಾರು ಒಂಬತ್ತೈದಲ ನಲವತ್ತೈದು. ನಿಂತ್ಕೊಳ್ಳೋ. ಏನ್ ಗುರುಗಳೇ? ಅಲ್ಲ, ನೀನ್ ಹೇಳೋದ್ರಲ್ಲಿ ಏನ್ ವಿಶೇಷ? ರಾಗ ತಾಳ ಎರಡೂ ಸೇರಿಸಿದೀಯ ಅಷ್ಟೇ ತಾನೆ? ಹೌದು ಗುರುಗಳೇ, ಆದ್ರೆ ಇನ್ನೊಂದು ವಿಶೇಷ ಇದೆ. ಏನು? ಕೊನೆ ಅಂಕಿಯನ್ನು ಕೂಡಿ ಎಲ್ಲ ಒಂಬತ್ತೇ ಬರುತ್ತೆ. ಹೇಗೋ ಲೆಕ್ಕಾಕಿ ಗುರುಗಳೇ, ಒಂಬತ್ತೆರಡಲ ಹದಿನೆಂಟು ಒಂದು ಎಂಟು ಒಂಬತ್ತೇ ಒಂಬತ್ತ ಮೂರಲ ಇಪ್ಪತ್ತ ಏಳು ಎರಡು ಏಳು ಒಂಬತ್ತೇ ಒಂಬತ್ತ ನಾಲ್ಕಲ ಮೂವತ್ತ ಆರು ಮೂರು ಆರು ಒಂಬತ್ತೆ ಒಂಬತ್ತೈದಲ ನಲವತ್ತೈದು ನಾಲ್ಕು ಐದು ಒಬ್ಬ ಎದ್ದ. ಗುರುಗಳೇ, ಇದು ಎಲ್ಲಾ ಮಗ್ಗಿಲು ಬರುತ್ತೆ ಹೇಳೋ? ಎಂಟೊಂದ್ಲೆಂಟೋ ಎಂಟೆಂಟ ಏನೋ ಎಂಟೆ ಏನೋ ಎಂಟೆ ಅಪ್ಪ ನಿನ್ ಸಂಗೀತ ಸಾಕು. ಏನೋ ಗುರುಗಳೇ, ಯಾರು ಒಂದು ಹೇಳು, ಇದ್ರಾಗ ಒಂದು ಹೊಟ್ಟೆ ಹೋಯ್ತು ಗುರುಗಳೇ. ರಾಮ, ಎಲ್ಲ ಕುಡಿದ್ರೆ ಒಂಬತ್ತೆ ಬರುತ್ತೆ ಅಷ್ಟೇನಪ್ಪ ವಿಶೇಷ? ಗುರುಗಳೇ, ಈ ಜಗವೆಲ್ಲ ಇರುವುದು ಒಂಬತ್ತರೊಳಗೆ. ಹೇಗಪ್ಪ? ಒಂದು ಜಗವೆಲ್ಲ ಒಂದು, ಜಗದಲ್ಲಿರುವ ಜನರೆಲ್ಲ ಒಂದು, ಈ ಜಗ ಜನಕ್ಕೆ ದೇವರೇ ಒಂದು. ಎರಡು ಕಣ್ಣುಗಳು ಎರಡು, ಭೂಮಿ ಆಕಾಶಗಳು ಎರಡು, ಜನನ ಮರಣಗಳು ಎರಡು, ಪಾಪ ಪುಣ್ಯಗಳು ಎರಡು, ಸ್ವರ್ಗ ನರಕಗಳು ಎರಡು, ಭಾವಿಸಲು ಮನದೊಳಗಿರುವ ಶ್ರದ್ಧಾ ಭಕ್ತಿಗಳು ಎರಡು. ಮೂರು ಲೋಕಗಳು ಮೂರು, ಲೋಕಗಳನ್ನು ಧರಿಪ ಮೂರ್ತಿಗಳು ಮೂರು, ಮನದೊಳಗೆ ಮೆರವಂತ ಮಾನಸ ಕರ್ಮಣ ವಾಚಾಕರಣಗಳು ಮೂರು. ನಾಲ್ಕು ದಿಕ್ಕು ನಾಲ್ಕು, ವೇದಗಳು ನಾಲ್ಕು, ವೇದ ಪುರುಷ ಬ್ರಹ್ಮಣ ಶಿರ ನಾಲ್ಕು, ಧರ್ಮ ಅರ್ಥ ಕಾಮ ಮೋಕ್ಷಗಳು ನಾಲ್ಕು. ಐದು ದಿಸೆಗಳೈದು, ಭೂತಗಳು ಐದು, ಇಂದ್ರಿಯಗಳೈದು, ಪ್ರಾಣಗಳು ಐದು. ಆರು ವರ್ಗಗಳು ಆರು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಾರು. ಏಳು ಸಂಗೀತ ಸ್ವರವೇಳು, ತಾರೆಗಳು ಏಳು, ಲೋಕಗಳು ಏಳು, ವ್ಯಸನಗಳು ಏಳು, ಸಾಗರಗಳೇಳು. ಏಳು ವ್ಯಸನದಿಂದ ನೀ ಮೇಲೆ ಏಳು. ಎಂಟು ದಿಕ್ಕುಗಳು ಎಂಟು, ದಿಕ್ಪಾಲಕರು ಎಂಟು, ದಿಗ್ಗಜಗಳು ಎಂಟು, ಮನದೊಳಗೆ ಮೆರವಂಥ ಮದಗಳು ಎಂಟು. ಎಂಟರ ಮೇಲೊಂದು ಒಂಬತ್ತು, ಭಾವ ಒಂಬತ್ತು, ರಸಗಳೊಂಬತ್ತು, ಮಣಿಗಳೊಂಬತ್ತು, ಪಶಾಣಗಳು ಒಂಬತ್ತು, ಭಕುತಿ ಒಂಬತ್ತು, ಗ್ರಹಗಳು ಒಂಬತ್ತು, ಮಾನವನ ದೇಹದಲ್ಲಿರುವ ದ್ವಾರ ಒಂಬತ್ತು. ಒಂಬತ್ತರ ಮೇಲೆ ಹತ್ತು, ಹತ್ತು ಹತ್ತು ನೋಡಿದರೆ, ಹತ್ತು ನೋಡಿದರೆ ಸೊನ್ನೆ ಕಳೆದರೆ, ಹತ್ತು ನೋಡಿದರೆ ಸೊನ್ನೆ ಕಳೆದರೆ ಉಳಿವದೊಂದು ಜಗವೊಂದು ಜನವೊಂದು, ಈ ಜಗ ಜನಕ್ಕೆ ದೇವರೇ ಒಂದು. ಇದು ಒಂಬತ್ತನೇ ಮಗ್ಗಿ ಅಂತ ಸಾಮಾನ್ಯವಾಗಿ ಎಲ್ಲ ಕಥೆಗಳಲ್ಲಿ ಹೇಳೋದುಂಟು. ಓಂ ಅಂತ ಕುಳಿತಿದ್ದಾನೆ ಜಗದೊಡೆಯನಾದ ಕೈಲಾಸವಾಸ ಓಂಕಾರ ಪ್ರಿಯನಾಗಿರ್ತಕ್ಕಂಥ ಶಂಕರನು ತಪಸ್ಸಿಗೋಸ್ಕರವಾಗಿ ಕುಳಿತರೆ ಜಗತ್ತಿನಲ್ಲಿ ಸೃಷ್ಟಿ
ಸ್ಥಿತಿ ಲಯ ಸೃಷ್ಟಿಯನ್ನು ಬ್ರಹ್ಮ ಸ್ಥಿತಿ ಕಾರ್ಯವನ್ನು ಮಹಾವಿಷ್ಣು ಮಾಡ್ತಾ ಇದ್ದಾನೆ. ಆದರೆ ಲಯಕರ್ತನಾಗಿರ್ತಕ್ಕಂಥ ಶಿವನಿಲ್ಲದೆ ಜಗತ್ತು ಹೆಚ್ಚು ಕಡಿಮೆ ಆಗ್ತಾ ಇದೆ. ಕೈಲಾಸವಾಸನಾದ ಶಿವನು ತಾನು ಹಾಗೆ ಕುಳಿತಿರುವುದರಿಂದ ದೇವತೆಗಳೆಲ್ಲರೂ ಸೇರಿದರಂತೆ. ದೇವತೆಗಳೆಲ್ಲ ಯೋಚನೆ ಮಾಡ್ತಿದ್ದಾರೆ ಮುಂದೇನು ಮಾಡೋದು ಅನ್ನುವಾಗ ಒಬ್ಬ ಗಂಧರ್ವ ಓಡಿ ಬಂದ. ಅಯ್ಯ ಅಲ್ಲಿ ನೋಡು, ತಾರಕ ಎಂಬತಕ್ಕಂಥ ರಾಕ್ಷಸ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡುತ್ತಿದ್ದಾನೆ. ಅವನು ತಪವನ್ನು ಆಚರಿಸುತ್ತಿದ್ದ, ತಪಸ್ಸು ಹಣ್ಣಾಯಿತು, ಬ್ರಹ್ಮದೇವ ಪ್ರತ್ಯಕ್ಷನಾದ. ಅಪ್ಪ ಏನು ಬರಬೇಕು? ಅವನು ತಾರಕ ಅಂದ, ನಾ ಸಾಯಲೇಬಾರದು. ಬ್ರಹ್ಮನಕ್ಕ, ಅಯ್ಯ ನಾನಿರೋವರೆಗೂ ಆ ವರ ಇರುತ್ತದೆ. ಯಾರೊಬ್ಬ ಮಿನಿಸ್ಟರ್ ಬರ್ತಾರೆ, ದಾಸರೇ ಈ ಸೈಟ್ ತಗೊಳ್ಳಿ ಅಂತ ಕೊಟ್ಟಿರ್ತಾರೆ. ಅವ್ರು ಹೋಗಿ ಇನ್ನೊಬ್ರು ಬರ್ತಾರೆ, ಕಿತ್ಕಳ ಅದನ್ನ ಅಂತಾರೆ. ನಾ ಬ್ರಹ್ಮನಾಗಿರೋವರೆಗೂ ನಿನಗೆ ನನ್ನ ವರ ಇರುತ್ತಪ್ಪ. ನಾನು ಹೋಗಿ ಇನ್ನೊಬ್ಬ ಬ್ರಹ್ಮ ಬಂದ್ರೆ ನೀ ಸತ್ತೋಗ್ತೀಯಲ್ಲ. ಯಾ ಬೇಡ, ಅದಕ್ಕಿಂತಲೂ ಒಳ್ಳೆ ವರವನ್ನು ಕೇಳು. ಯೋಚನೆ ಮಾಡಿದ, ಏನು ವರವನ್ನು ಕೇಳಲಿ ಸ್ವಾಮಿ? ಹಾಗಿದ್ರೆ ಒಂದು ಕೆಲಸ ಮಾಡು, ಹರನು ತನ್ನ ನಿಜ ಸತಿಯ ನೊಡನಾಡೆ ಅವತರಿಸಿದ ಶಿಶುವ ಏಳನೆಯ ದಿನದಿ ಆಗಮಿಸಿ ಎನ್ನೊಡನೆ ಹೋರಾಡಿಕೊಳ್ಳುವ ವರವ ಕೊಡು. ಹರನು ತನ್ನ ನಿಜ ಸತಿಯ ನೊಡನಾಡೆ, ಇದು ಸ್ವಲ್ಪ ಹೆಚ್ಚು ತತ್ವವಾಗಬಹುದು, ತಿಳಿದ ಮಹನೀಯರು ನಿಮಗೆಲ್ಲ ಗೊತ್ತೇ ಆಗುತ್ತೆ. ಏನದು ಅಂದ್ರೆ, ಪರಮೇಶ್ವರನು ತಾನು ಭೂಲೋಕದಲ್ಲಿ ಅವತರಿಸ್ತಾನೆ ಅಂದ್ರೆ ಹೆಂಡತಿಯಾಗಿ ಪಾರ್ವತಿನೇ ಬರಬೇಕು. ಶ್ರೀಮನ್ ನಾರಾಯಣ ರಾಮನಾದ ಅಂದ್ರೆ ಲಕ್ಷ್ಮಿಯೇ ಸೀತೆಯಾದ್ಲು. ಜಗದೊಡೆಯನಾದ ನಾರಾಯಣ ಕೃಷ್ಣನಾದ ಎಂದರೆ ಶ್ರೀ ಲಕ್ಷ್ಮಿಯೇ ತಾನು ಬಂದು ರುಕ್ಮಿಣಿಯಾಗಿ ನಿಲ್ತಾಳೆ. ಹಾಗಾದ್ರೆ ಹರನು ತನ್ನ ನಿಜ ಸತಿಯ ನೊಡನಾಡೆ, ನಿಜವಾದ ಹೆಂಡತಿ ಎಂದರೆ ವಿವಾಹವಾಗಿದ್ದಂಥ ದಾಕ್ಷಾಯಿಣಿಯಲ್ಲಿ ಕೂಡಿದಾಗ ಅವರಿಬ್ಬರಲ್ಲಿ ಉತ್ಪನ್ನನಾದ ಮಗುವು ಹುಟ್ಟಿದ ಏಳೇ ಏಳು ದಿವಸದಲ್ಲಿ ನನಗೆ ಮರಣ ಬರೋ ಹಂಗ ವರ ಕೊಡು. ಅನ್ಕೊಂಡ ಇನ್ನ ದಾಕ್ಷಾಯಿಣಿ ಬರೋಂಗಿಲ್ಲ, ಹರನು ದಾಕ್ಷಾಯಿಣಿ ಒಡನಾಡುವಂತಿಲ್ಲ, ಅವರೊಳಗೆ ಅವತರಿಸುವಂತಿಲ್ಲ, ಆ ಹುಟ್ಟಿದ ಮಗು ಏಳು ದಿವಸದೊಳಗಾಗಿ ನನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರುವಂತೆಯೂ ಇಲ್ಲ, ನಾನು ಸಾಯೋ ಹಂಗಿಲ್ಲ. ಏನ್ರಿ, ನಮಗೆ ಬುದ್ಧಿ ಕೊಟ್ಟವನಿಗೆ ಬುದ್ಧಿ ಇಲ್ವೇ? ನಾವು ದೇವ್ರ ಹತ್ರಲೇ ಹೋಗಿ ಚಕ್ಕರ್ ಆಗ್ತೀವಲ್ಲ, ಸ್ವಾಮಿ ಪರಮಾತ್ಮ ನಾನು ಎಂತವನು ಅಂತ ಗೊತ್ತಿಲ್ವಾ ಅಂತೀವಲ್ಲ. ನಮ್ಮನ್ನು ಸೃಷ್ಟಿ ಮಾಡದವನಿಗೆ ಇನ್ನಷ್ಟು ಬುದ್ಧಿ ಇರಬಹುದು, ನಾವು ಅದನ್ನು ಯೋಚನೆ ಮಾಡಲ್ಲ. ಭೋಜನ ಗುರುಗಳಿಗೆ ತಿರುಮಂತ್ರ ಹೇಳ್ತಾರೆ, ನಿಮ್ಗೆ ನಮ್ಗೆ ಗೊತ್ತಿಲ್ಲ ಗುರುವೇ ಕೂತ್ಕೊಂಡು ಹೇಳ್ಕೊಡ್ತೀನಿ ಅಂತಾನೆ. ಆ ಶಿಷ್ಯನನ್ನ ಅಷ್ಟರ ಮಟ್ಟಿಗೆ ತಯಾರು ಮಾಡಿದ ಗುರುವಿಗೆ ಇನ್ನೂ ಏನೋ ವಿಶೇಷ ಗುಣವಿರುತ್ತೆ, ಅದು ಆ ಶಿಷ್ಯ ತಿಳ್ಕೊಳ್ಳಲ್ಲ. ಶಿಷ್ಯ ಏನನ್ಕೊಡ್ತಾನೆ ಅಂದ್ರೆ, ಸರಿ ನಮ್ಮ ಗುರು ಯಾಕೋ ಗೊಡ್ ಪುರಾಣ ನಾನೇ ಸರಿ ಅಂತ. ಹಾಗಲ್ಲ, ವಿಶೇಷವಾದ ಬುದ್ಧಿ ಇರುತ್ತೆ. ಅದಕ್ಕೆ ದೊಡ್ಡವರು ಹೇಳಿದ್ರು, ಸ್ವಯಂ ಬುದ್ಧಿ ಸುಖಂ ಚೈವ ಗುರು ಬುದ್ಧಿ ವಿಶೇಷಿತ ಪರಬುದ್ಧಿ ವಿನಾಶಾಯ ಸ್ತ್ರೀ ಬುದ್ಧಿ ಪ್ರಳಯಾಂತಕ. ಕಥಾಭಾಗವನ್ನು ಮುಂದರಿಸುವುದಾದರೆ ಆ ತಾರಕ ಏನು ಮಾಡದಂತೆ, ಹಿಡಿಯಿರಿ ದೇವತೆಗಳನ್ನೆಲ್ಲ, ಹಿಡಿಯಿರಿ ಆ ಕುಬೇರನನ್ನ, ಯಾರು ಬಂದ್ರು ದೇವೇಂದ್ರನ್ನ ಹಿಡಿಯೋದೇ ಮೊದಲು. ಯಾಕೆಂದ್ರೆ ಸ್ವರ್ಗ ಅನ್ನೋ ಒಂದು ಹೆಸರಿದೆ, ಅಲ್ಲಿ ಸುಖ ಅಂತ ಇದೆ ಅಂತ ತೀರ್ಮಾನ. ತಾರಕ ದೇವತೆಗಳನ್ನೆಲ್ಲ ಸದಪಡೆದಾಗ ಎಲ್ಲ ದೇವರುಗಳು ಸೇರಿದರಂತೆ, ಅಮ್ಮ ಜಗಜ್ಜನನಿ ತಾಯಿ ನೀನು ಕಾಪಾಡಬೇಕು ಅಂತ ತಾಯಿಯನ್ನು ಮೊರೆ ಇಡುತ್ತಾ ಇದ್ದ. ದೇವತೆಗಳಿಂದ ಪೀಡಿತರಾದವರು ರಕ್ಕಸರಾಗಲಿಲ್ಲ, ರಕ್ಕಸರಿಂದ ಪೀಡಿತರಾದ ದೇವತೆಗಳು ದೇವಿಯನ್ನು ಪ್ರಾರ್ಥನೆ ಮಾಡಿದರಂತೆ. ಜಗಜ್ಜನನಿ ದೇವಿ ಪ್ರತ್ಯಕ್ಷಳಾಗಿದ್ದಾಳೆ, ಏನು ಭಯಪಡಬೇಡಿ, ಅವತರಿಪೆ ನಾನು ಅವತರಿಸ್ತೇನೆ. ಎಲ್ಲಿ ಅವತರಿಸ್ತೇನೆ ಎಂದರೆ ಪರ್ವತರಾಜ ಕುವರಿಯ ತೆರದೆ, ಪರ್ವತರಾಜ ಕುವರಿಯಾಗಿ ನಾನು ಅವತರಿಸಿ ಶಿವನೊಡನೆ ಬೆರೆತು ಆ ರಕ್ಕಸನಾಗಿರುವ ತಾರಕನಿಂದ ನಿಮ್ಮೆಲ್ಲರ ಕಷ್ಟವನ್ನು ಹೋಗಲಾಡಿಸುತ್ತೇನೆ ಎಂಬುದಾಗಿ ಮಹಾನುಭಾವನಾಗಿರ್ತಕ್ಕಂಥ ಆ ದೇವಾನುದೇವನಾದ ದೇವೇಂದ್ರನಿಗೆ ಜಗಜ್ಜನನಿ ಆದಿಶಕ್ತಿ ಅಭಯವನ್ನು ಕೊಟ್ಟಿದ್ದಾಳೆ. ಅವತರಿಸಿದ ಮೇಲೆ ರಕ್ಕಸರ ಬಾಧೆಯಿಂದ ನಾವು ನಿವೃತ್ತರಾಗ್ತೇವೆ ಎಂಬುದಾಗಿ ಭಾವಿಸಿ
ನಾರದಾದಿ ಮಹರ್ಷಿಗಳು ಬಂದು ಪರ್ವತರಾಜನಿಗೂ ಮತ್ತು ಮೇನಾಕದೇವಿಗೂ ಹೇಳಿದರಂತೆ, ತಪಸ್ಸನ್ನು ಮಾಡಿ, ಎಡಬಿಡೆ ಎದಲೆ ಕರವನ್ನು ಮುಗಿಯುತ್ತವರ ದೇವಿಯನ್ನು ಕುರಿತು ತಾವು ತಪವಾಚರಿಸಲಾಗ. ಈ ಮಹಾನುಭಾವರಾಗಿರ್ತಕ್ಕಂಥ ಮೇನಾಕದೇವಿ ಪರ್ವತರಾಜನಿಬ್ಬರು ತಪಸ್ಸನ್ನು ಮಾಡುತ್ತಿದ್ದರೆ ಜಗಜ್ಜನನಿ ಪಾರ್ವತೀ ದೇವಿ ಪ್ರತ್ಯಕ್ಷಳಾಗಿದ್ದಾಳೆ. ಪ್ರತ್ಯಕ್ಷಳಾಗಿ, ಅಮ್ಮ ನಾನು ಅವತರಿಸ್ತೇನೆ, ನೀವು ಭಯಪಡಬೇಡಿ ಎಂಬುದಾಗಿ ಹೇಳಿ ಮಹಾನುಭಾವಳಾಗಿರ್ತಕ್ಕಂಥ ಜಗಜ್ಜನನಿ ತಾನು ಪ್ರತ್ಯಕ್ಷಳಾದಳಂತೆ. ಕಾಲ ಕಳೆದು ಮೇನಾಕದೇವಿ ಗರ್ಭವತಿಯಾಗಿದ್ದಾಳೆ. 9 ತಿಂಗಳ ಕಾಲ ಕಳೆಯುವಾಗ ಜಗಜ್ಜನನಿಯು ತಾನು ದಿವ್ಯ ದರ್ಶನವನ್ನು ತಂದೆ ತಾಯಿಗಳಿಗೆ ಕೊಟ್ಟು ತಾನೊಂದು ಹೆಣ್ಣು ರೂಪದಲ್ಲಿ ತಾನಲ್ಲಿ ಅವತಾರವನ್ನಾಗಿ ಅವತಾರವಾದ ಈ ಮಗುವಿಗೆ ನಾಮಕರಣ ಶಾಸ್ತ್ರ ಮಾಡಬೇಕಲ್ಲ. ಎಲ್ಲ ಪುರೋಹಿತರು ಸೇರಿದ್ರು, ಏನಂತ ಹೆಸರಿಡ್ತೀರಾ? ಒಬ್ಬರಂದ್ರು ಪರ್ವತ ರಾಜಕುಮಾರಿ ಪಾರ್ವತಿ, ಗೌರವರ್ಣದಲ್ಲಿ ಕೂಡಿದವಳಾದ್ದರಿಂದ ಗೌರಿ, ಗಿರಿರಾಜರ ಮಗಳಾದ್ದರಿಂದ ಗಿರಿಜಾ. ಎಲ್ಲ ಹೆಸರುಗಳು ಅಗ್ನಿವಾಗಿ ಬರ್ತವೆ. ಆಮೇಲೆ ತಾಯಿಗೆ ಬೇಕಾದಷ್ಟು ಹೆಸರು ಬಂತು. ಕಾತ್ಯಾಯಿನಿ, ಮಂಗಳದಾಯಿನಿ, ಶಶಾಂಕವದನೆ, ಮಹಾನುಭಾವಣಿ, ಕಲ್ಯಾಣಿ, ಸಿಂಹವಾಹಿನಿ, ಮಧುರಭಾಷಿನಿ, ಪನ್ನಗವೇಣಿ, ಮೃಗಧರ ಮನಮಂದಿರ ಶೋಭಿನಿ, ಕಾತ್ಯಾಯಿನಿ, ಈಶ್ವರಿ, ಅಂಬಾ, ಜಗಜ್ಜನನಿ, ವೈಷ್ಣವಿ, ಪಾರ್ವತೀ ದೇವಿಯು ತಾನು ಬೆಳೆಯುತ್ತಿದ್ದಾಳಂತೆ. ಬೆಳೆದು 1, 2, 3, 4, 5 ಆದಾಗ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಿಟ್ಟರೆ ಆ ಗುರುಗಳ ಎದುರಿನಲ್ಲಿ ಹೋಗಿ ಜಗಜ್ಜನಲ್ಲಿ ಕೂತಿದ್ದಾಳೆ. ಆ ಗುರುಗಳು ಓಮಂದರು. ಓಮಂದಾಗ ಈ ಪಾರ್ವತೀ ದೇವಿ ಆ ಗುರುಗಳನ್ನೇ ನೋಡಿ ಕಣ್ಣು ಮುಚ್ಚಿದಳಂತೆ. ಕಣ್ಣು ಮುಚ್ಚಿದರೆ ಪಕ್ಕದಲ್ಲಿರ್ತಕ್ಕಂಥವನೊಬ್ಬಂದ, ಗುರುಗಳೇ ನೋಡಿ ರಾಜನ ಮಗಳು ತೂಗುಡಿಸ್ತಾ ಇದ್ದಾಳೆ. ಅವರಿಗೆಲ್ಲ ವಿದ್ಯೆ ಎಲ್ಲಿ ಬರ್ತದೆ ಸ್ವಾಮಿ, ಚೆನ್ನಾಗಿ ತಿನ್ಕೊಂಡಿರೋದು ಬಿಟ್ಟು. ಆಗ ಆ ಗುರುಗಳು ಕೇಳಿದ್ರು, ಅಮ್ಮ ಪಾರ್ವತಿ ಕಣ್ಣು ಬಿಟ್ಟುಬಿಟ್ಲು, ಏನು ಗುರುಗಳೇ ಏನ್ ಹೇಳ್ತಾ ಇದ್ದೀಯಮ್ಮ? ಓಂ. ಯಾಕೆ ಕಣ್ಣು ಮುಚ್ಕೊಂಡೆ? ಗುರುಗಳೇ ನೀವು ಹೇಳಿದ್ದು ಒಂದೇ ಶಬ್ದ ಓಂಕಾರ, ಅದಕ್ಕೆ 5 ಅಕ್ಷರಗಳು ಸೇರುತ್ತೆ ಗುರುಗಳೇ. ಯಾವುದಮ್ಮ? ಪ್ರಥಮಂ ತಾರಕಂ ಚೈವ ದ್ವಿತೀಯಂ ದಂಡ ಮುಚ್ಚದೆ ತೃತೀಯಂ ಕುಂಡಲಾಕಾರಂ ಚತುರ್ಥಂ ಅರ್ಧ ಚಂದ್ರಿಕಾ ಪಂಚಮಂ ಬಿಂದು ಸಂಯುಕ್ತಂ ಓಂ ಜ್ಯೋತಿಮಯಂ ರೂಪಂ. ಗುರುಗಳೇ ಬೇರೆಗಾದ್ರು, ಅಮ್ಮ ನಿನಗೆ ಇದೆಲ್ಲಿಂದ ಬಂತಮ್ಮ? ಗುರುಗಳೇ ನೀವೇ ಹೇಳ್ಕೊಟ್ರಿ. ಪಕ್ಕದಲ್ಲಿರೋ ಅಂದ್ರು ಈ ಮೇಷ್ಟ್ರಲ್ಲ ಕಳು ಮೇಷ್ಟ್ರು, ಮೇಷ್ಟ್ರನ್ ಬೈದನ ಬೈತಾರ್ರಿ, ಯಾಕ್ರಿ ಮೇಷ್ಟ್ರನ್ ಬೈಬೇಕು ನಮಗ್ ಬರದೇ ಇದ್ರೆ? ಆ ಮೇಷ್ಟ್ರೇ ನಮ್ಮ ಹುಡುಗನ್ ಫೇಲ್ ಮಾಡಿಸ್ಬಿಟ್ಟ ಅಂತಾರೆ. ಕರೇತೋ ವಸ್ತಾ ಧಯ ನಹಿತೋ ಶಾಗಿರ್ದ. ಯಾರು ಕಷ್ಟಪಡ್ತಾರೋ ಅವ್ರು ವಿದ್ಯಾವಂತರಾಗ್ತಾರೆ, ಯಾರು ಕಷ್ಟಪಡಲ್ವೋ ಅವ್ರು ವಿದ್ಯಾವಂತರಾಗಲ್ಲ, ಶಿಷ್ಯರಾಗೇ ಇರ್ತಾರೆ. ಕಾರಣ ಏನು? ಕಲಿಯೋದ್ ಬೇಕಾದಷ್ಟು ಇರುತ್ತೆ, ಕಲಿಯುತ್ತಲೇ ಇರುತ್ತೆ. ಇಲ್ಲಿ ಈಗ ಮಹಾನುಭಾವನಾದ ಪಾರ್ವತಿಯನ್ನು ಕುರಿತು ಮಾತನಾಡುತ್ತಿರುವಾಗ ತಂದೆಯಾದ ಪರ್ವತರಾಜ ವಿವಾಹವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಪರ್ವತರಾಜನ ಮಗಳಾಗಿರುವ ಪಾರ್ವತಿಗೆ ವಿವಾಹ ಎಂದಾಗ ದೇವಾನುದೇವತೆಗಳ ಎಲ್ಲ ಭಾವಚಿತ್ರಗಳು ಬಂದವಂತೆ. ಅಮ್ಮ ಪಾರ್ವತಿ ಇದನ್ನು ನೋಡಮ್ಮ, ಅಮ್ಮ ಈತ ಇಂದ್ರ, ಈತ ವರುಣ, ಈತ ಅಗ್ನಿ, ಅಮ್ಮ ಈತ ಯಮ, ಈತನೇ ಕುಬೇರ, ಅಮ್ಮ ಇವ್ ನೋಡಿ ಗಂಧರ್ವ, ಈತ ನೋಡು ಕಿನ್ನರ, ಈತ ಕೆಂಪುರುಷ ಅಂತಿದ್ರೆ ಯಾವ ಭಾವಚಿತ್ರವನ್ನು ನೋಡ್ಲಿಲ್ಲ, ಎಲ್ಲ ಇಟ್ಬಿಟ್ಲು. ಹೋಗ್ಲಿ ಭೂಲೋಕದ ರಾಜರನ್ನಾದ್ರು ನೋಡಮ್ಮ, ಈತ ಕಾಶಿ ದೇಶದ ರಾಜ, ಈತ ಬರ್ಬರ ದೇಶದವನು, ಇವನು ಕಳಿಂಗ ದೇಶದವನು, ಇವನು ಕಾಂಬಾಜು ದೇಶದವನು, ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರುಜರ ಬರ್ಬರ ಧರ್ಮದೇಶಗಳೇ ಮೊದಲಾದ 56 ದೇಶ. ನಾನು ಬಾಯ್ಪಾಠ ಮಾಡಿದ್ದೀನಿ, ನೀವು ಯಾರು ಬೇಕಾದ್ರೂ ಕಲ್ತ್ಕೋಬಹುದು. ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ಬಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರುಜರ ಬರದ ಪ್ರದೇಶಗಳಿಗೆ ಮೊದಲಾದ 56 ದೇಶ. ಇನ್ನು ಸ್ವಲ್ಪ ಜೋರಾಗಿ ಹೇಳ್ತೀನಿ, ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ಬಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರುಜರ ಪ್ರದೇಶ ಮೊದಲಾಗಿರುವ 56 ದೇಶ. ನನಗೆ ಮರ್ತೋಗಲ್ಲ, ಕೇಳದವ್ರಿಗೆ ಅರ್ಥವಾಗಲ್ಲ, ಅಷ್ಟೇ ವ್ಯತ್ಯ. ಕೆಲವರು ಮಾತಾಡೋಕ್ ಶುರು ಮಾಡುವಾಗ ಅರ್ಥವಾಗ್ದಾಗಿನ ಮಾತಾಡ್ತಾರೆ ನೋಡಿ. ಓ ನಮಸ್ಕಾರ ನಮಸ್ಕಾರ, ನಮ್ಗೆ ಬಾಳ ಯಾವತ್ತೆ ಇದು ಮಾಡಿದ್ರೆ ನೋಡಿ, ಅವತ್ತು ನಾನು ಇವತ್ತೆಲ್ಲ ಇದು ಮಾಡಿದ್ವಲ್ಲ, ಯಾಕೋಗ್ಬಿಟ್ಟಿದ್ದೀರಿ, ಹೇಗಾದ್ರೂ ನೀವು ಅನ್ನಯ್ಯಮ್ಮ ನೀವು ಜಿನ್ ಮಾಡಿಕೊಂಡಿದ್ರೆ ನನಗೇನಾಗೋಯ್ತು ಅಂತೀರ ಬಯಸಿದ್ರೆ ಅವ್ರು ಏನು ಹೇಳಿದ್ರು ಅಂತಲೇ ಗೊತ್ತಾಗಲ್ಲ. ಹೀಗೆಲ್ಲ ಮಾತನಾಡ್ತಾ ಇರುವ ಸಮಯಕ್ಕೆ ಸರಿಯಾಗಿ ಬ್ರಹ್ಮ ಮಾನಸ ಪುತ್ರರಾದ ನಾರದರು ಬರ್ತಾ ಇದ್ದಾರಂತೆ. ಶಂಭೋ ಮಹಾದೇವ ಪರ್ವತರಾಜ. ಓಹೋ ನಾರದರು ಬಂದ್ಬಿಟ್ರು, ದಯಮಾಡಿಸಿ ಗುರುಗಳು ದಯಮಾಡಿಸಿ.
ಏನು ವಿಚಾರ ಅಯ್ಯ? ಸ್ವಾಮಿ, ನನ್ನ ಮಗಳಾಗಿರುವ ಪಾರ್ವತಿಗೆ ವರನನ್ನು ಹುಡುಕ್ತಿದ್ದೇವೆ. ನಕ್ಕರು ಪರ್ವತರಾಜ, ಹುಚ್ಚು ಮಾತಾಡ್ತಾ ಇದೀಯ. ಜಗವನ್ನೆಲ್ಲಾಳುವ ಜಗದೊಡೆಯ ಈಶನ ಮನದಿಯನು ಮೋಸವಾಗಿ ಮಾತನಾಡುವುದು ತರವೇ. ಅಯ್ಯ, ಆಕೆಯನ್ನ ನನ್ನ ಮಗಳು ಎಂದು ಭಾವಿಸಿರುವೆ. ಆಕೆ ಜಗಜ್ಜನನಿ ಕಾಣಪ್ಪ. ಜಗದೊಡೆಯನಾದ ಪಾರ್ವತಿ ಪರಮೇಶ್ವರನ ವಸ್ತುವಾಗಿ ಅವತರಿಸಿದವಳು. ಅಮ್ಮ ಪಾರ್ವತಿ, ಬಿಡುತ್ತಾಯಿ ಈ ಮಾತನ್ನ. ಹೋಗು ನನ್ನವ್ವ, ಹಿಮಾಲಯ ಪರ್ವತದಲ್ಲಿ ತಪವನ್ನಾಚರಿಸುತ್ತಿರ್ತಕ್ಕಂತಹ ಶಿವನ ಸೇವೆಯನ್ನು ಮಾಡು ಹೋಗು. ಹಾಗಂದ ಕೂಡಲೇ ಪಾರ್ವತಿಯು ಸಖೀರಂದೊಡಗೂಡಿ ಹಣ್ಣು ಹಂಪಲಗಳನ್ನು ಹಿಡಿದು ನೇರವಾಗಿ ಬಂದಳಂತೆ ಆ ಜಗದೊಡೆಯನಾದ ಶಿವನು. ಓಂ ಅಂತ ಕುಳಿತಿರುವ ಎಡೆಗೆ ಪಾರ್ವತೀ ದೇವಿ ಬಂದು ಸೇವೆಯನ್ನು ಮಾಡುವಾಗ ಓಂ ಅಂತ ಕುಳಿತಿದ್ದ ಪರಮೇಶ್ವರ, ಈ ತಾಯಿ ಎಷ್ಟು ದಿವಸಗಳ ಸೇವೆಯನ್ನು ಮಾಡಿದ್ರು ಎಚ್ಚರನಾಗಲಿಲ್ಲ. ಕೊನೆಗೆ ನಾರದಾದಿ ಮಹರ್ಷಿಗಳು ಹೇಳಿದ್ರಮ್ಮ, ಶಿವನು ಆರಾಧಿಸಿದಲ್ಲದೆ ಪ್ರತ್ಯಕ್ಷನಾಗುವುದಿಲ್ಲವಾದ್ದರಿಂದ ತಪವನ್ನಾಚರಿಸು ಅಂದರೆ ಆ ಜಗದರ್ಶನಾಗಿರುವ ಪರಮೇಶ್ವರನ ಮುಂದುಗಡೆ ಪಾರ್ವತಿ ದೇವಿ ತಪಸ್ಸು ಕೊಡುತ್ತಿದ್ದಾಳೆ. ಓ ನಾರದರು ಬಂದರು, ದೇವೇಂದ್ರ ಇದೊಳ್ಳೆ ಸಮಯ. ಏನು? ದಾಕ್ಷಾಯಿಣಿ ದೇವಿಯೇ ಪಾರ್ವತಿಯಾಗಿ ಹುಟ್ಟಿದ್ದಾಳಾದ್ದರಿಂದ ಕಣ್ಮುಚ್ಚಿ ಕುಳಿತಿರುವ ಶಿವನು ಕಣ್ತೆರೆದು ಆಕೆಯನ್ನು ಕಂಡೊಡನೆ ವಿವಾಹ ಸಿದ್ಧನಾಗ್ತಾನೆ. ಏರ್ಪಾಡು ಮಾಡು. ಹೌದು, ಯಾರು ಕಣ್ಣು ಬಿಡಿಸೋರು? ಯಾರು ಕಣ್ಣು ಬಿಡಿಸೋರ? ನಮ್ಮಿಂದ ಯಾರಿಂದ್ರೂ ಆಗಲ್ಲ. ಕಣ್ಣು ಬಿಡಿಸೋನು ಅಂದ್ರೆ ಮನ್ಮಥ. ಬರಮಾಡಿಸಿ ದೈವ ಸಭೆಯಲ್ಲಿ ಕುಳಿತಿರುವಾಗ ಮನ್ಮಥ ಬರ್ತಾ ಇದ್ದಾನೆ. ಆ ಮನ್ಮಥನನ್ನು ಕಂಡಾಗ ಮನ್ಮಥನಿಗೆ ಮನ್ಮಥನೇ ಸಾಥಿ. ಮನ್ಮಥನ ರೂಪ ಹೇಗಿತ್ತು ಅಂದ್ರೆ ಮನ್ಮಥನಿದ್ದ ಹಾಗೆ ಇತ್ತು. ಅವನಿಗೆ ಇನ್ನೊಬ್ಬ ರೂಪ ಹೇಳೋಂಗಿಲ್ಲ. ಈ ಚಲುವು ನಿನಗಲ್ಲದೆ ಅನ್ಯರಿಗಿಲ್ಲ. ಆ ನಡೀತಿರೋ ಕ್ರಮ, ಅವನು ನಿಂತ್ಕೊಂಡು ಒಂದ್ಸಲ ಹೀಗೆ ತಿರುಗಿ ನೋಡಿದರೆ ಕೆಲವರು ಅಷ್ಟೇ ಅಂದವಾಗಿರ್ತಾರೆ. ಅವರಿಗೆ ರೂಪದ ಮೇಲೆ ಅಷ್ಟೊಂದು ಅಭಿಮಾನ ಇರಲ್ಲ. ನಾರದರಂದ್ರಂತೆ, ಅಯ್ಯ ಬಿಲ್ಲಾಡಿಗಳೊಳಗತಿ ಶ್ರೇಷ್ಠ, ನಿನ್ನ ಸಮಾನ ಬಿಲ್ಲಾಡಿಗಳೇ ಇಲ್ಲ ಕಣೆಯ. ಇನ್ನು ನಿಂತಿರ ನಿಲುವೋ, ಆ ನಿನ್ನ ನಿಲುವು ಇನ್ನೊಬ್ಬರಿಗೆ ಬರುವಲ್ಲ. ಆ ಚೆಲುವೋ ಅಪ್ಪಪ್ಪ, ಇನ್ನಂಥ ಇನ್ಯಾರಿಗಿದೆ ಇನ್ನಂತ ಅಂತ. ಮನ್ಮಥರಿಗೆ ಸ್ವಲ್ಪ ಸಂತೋಷವಾಯ್ತು. ನನ್ನನ್ನೇನ್ ಮಾಡುವಂತೀರಾ, ನನ್ನನ್ನೇನ್ ಮಾಡುವಂತೀರಾ ಅಂದ್ರೆ, ಅಯ್ಯ ನೀನು ಒಪ್ಪಿಕೊಳ್ಳೋದಾದ್ರೆ ಒಂದು ಕೆಲಸ ಇದೆಯಪ್ಪ, ಖಂಡಿತ ಮಾಡಿಕೊಡ್ತೇನೆ. ನಿನ್ನ ತಂದೆಯಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣನ ಸಾಕ್ಷಿ, ಎನ್ನಪ್ಪ ಹರಿಯ ಪಾದ ಸಾಕ್ಷಿ ಅಂದ. ನಾರದನಂದ್ರೆ ಸಿಕ್ಕಾಕೊಂಡ ಇಲ್ಲಿ ಇಲ್ಲಿ ಮನ್ಮಥ ಅಂದ. ಏನಾಗಬೇಕು? ಏನಿಲ್ಲ, ಕಣ್ಬುಚ್ಚಿ ಕುಳಿತಿರುವ ಹರನು ಕಣ್ತೆರೆದು ಆ ಗಿರಿಜೆಯನ್ನೊಮ್ಮೆ ನೋಡುವಂತೆ ಮಾಡೋ. ಮನ್ಮಥ ಹೇಳಿದ, ನಾರದರೆ ನಾನಿರೋದು ನಿಮ್ಗೆ ಯಾರಿಗೂ ಇಷ್ಟವಿಲ್ವೇ? ಯಾಕಪ್ಪ ಹಾಗಂತೀಯ? ಹರನ ಕೆಣಕಿ ದರೆಜೊಳ್ಳೆಗೆ ಬಾಳ ಬಲ್ಲೆನೆ, ನಾನು ಬಾಳ್ತೇನ ಅವನನ್ನ ಕೆಣಕಿ ಬದುಕಬಲ್ಲನೆ. ಅಯ್ಯ ಇದು ಲೋಕ ಕಲ್ಯಾಣ ಕಾರ್ಯ, ಹೋಗಿ ಮಾಡಿ ಬಾರಯ್ಯ. ಮನ್ಮಥ ನೇರವಾಗಿ ಮನೆಗೆ ಬಂದರೆ ಹೆಂಡತಿ ಕಾದಿದ್ದಳಂತೆ ರತಿ ಆರತಿ ಎತ್ತೋದಕ್ಕೆ. ಆರತಿ ತಟ್ಟೆಯನ್ನು ತಂದು ಆರತಿಯನ್ನು ಬೆಳಗಿದಳು. ಗಂಡನ ನೋಡಲು, ಸ್ವಾಮಿ ಹೇಗೆ ಇಕ್ಕಿದ್ದೀರಾ? ದೇವಿ, ಲೋಕ ಕಲ್ಯಾಣ ಕಾರ್ಯಕ್ಕೋಸ್ಕರವಾಗಿ ಶಿವನೊಡನೆ ನಾನು ಸೆಣಸಾಡಲು ಹೊರಟಿದ್ದೇನೆ. ಪಾರ್ವತೀ ದೇವಿಯ ಒಂದು ವಿವಾಹ ಮಹೋತ್ಸವ ಆಗಬೇಕಾಗಿದೆ. ರತಿ ಹೇಳಿದ್ದು, ನಾನು ನಿಮ್ಮ ಸಂಗಡ ಬರ್ತೀನಿ, ನಡೆ ಹೋಗೋಣ. ಶುಕದ ರಥವನ್ನೇರಿ ನಗು ನಗು ತಲಿ ನಲಿದಾಡಿ ಬರ್ತಾ ಇದ್ದಾರಂತೆ ಈ ರತಿ ಪತಿ ಇಬ್ಬರು. ಬರುವಾಗ ಆ ಪರಮಾತ್ಮ ಕಣ್ಮುಚ್ಚಿ ಕುಳಿತಿದ್ದರೆ ಕುಳಿತಂತ ಮನ್ಮಥ ಹೇಳಿದ, ದೇವಿ ನೋಡಿ ಈಗ ಎಂಬುದು ಒಂದು ಬಾಣವನ್ನು ತನ್ನ ಪಂಚಬಾಣಗಳಂದು ಬಾಣವನ್ನು ಹಿಡಿದ ಹರಹರ ಮಹಾದೇವ ಅಂತ ಹೊಡೆದ. ಕಣ್ಮುಚ್ಚಿ ಕುಳಿತಿರುವ ಶಿವನಿಗೆ ಎಲ್ಲಿಯೂ ಗಾನ ಕೇಳ್ತಾ ಇದೆ, ಎಲ್ಲಿಂದಲೋ ತಣ್ಣನೆ ಗಾಳಿ ಬೀಸ್ತಾ ಇದೆ. ಆ ಐದು ಬಾಣಗಳ ಪ್ರಯೋಗವಾಗುವುದರೊಳಗಾಗಿ ಮನ ಕಲಕಿ ಎಲ್ಲಿಂದಲೋ ಬರುತ್ತಿರುವ ಗಾನ ಕಲರವವನ್ನ ಶುಕಮಿಗ ಮಯೂರಾದಿ ಕೆಲ ಧ್ವನಿಗಳನ್ನ ಬೀಸುತ್ತಿರುವ ತಂಗಾಳಿಯನ್ನ ಆಗ್ರಾಣಿಸಬೇಕೆಂದಿರುವ ಮನವನ್ನು ಪಟ್ಟನೆ ಕಣ್ಣನ್ನು ಬಿಟ್ಟುಬಿಟ್ಟು ನೋಡಿದ.
ಕಣ್ಣೆದುರಿಗೆ ಕಂಡವಳು ಪಾರ್ವತಿ. ಆಹಾ ದಾಕ್ಷಾಯಿಣಿ, ಇದೇನು ಆಶ್ಚರ್ಯ! ದಾಕ್ಷಾಯಿಣಿಯು ನನ್ನ ನಗಲಿ ಹೋದಳು ಎಂದು ಭಾವಿಸಿದ್ದರಲ್ಲ ಕಣ್ಣೆದುರಿಗೆ. ಇಲ್ಲ ಇಲ್ಲ, ದಾಕ್ಷಾಯಿಣಿಯು ಇಲ್ಲಿರಲು ಸಾಧ್ಯವೇ ಇಲ್ಲ. ಹಾಗಾದರೆ ನನ್ನ ತಪದಿಂದ ವಿಮುಖವನ್ನಾಗಿ ಮಾಡಿದವರು ಯಾರು ಅಂತ ತಿರುಗಿದ. ಗಡಗಡ ನಡುಗುತ್ತ ನಿಂತಿದ್ದಳಂತೆ ಅರತಿ. ಎದುರುಗಡೆ ಪತಿಯು ಕರಗಳನ್ನು ಜೋಡಿಸಿ, ಸ್ವಾಮಿ ಶಿವ ದೇವ ನಾನೇ, ಎಲ್ಲೋ ಮಾರ, ಎಷ್ಟು ಸಂಪು ನಿನಗೆ ನೋಡೆಂಬುದಾಗಿ. ಜಗತ್ ರಕ್ಷಕನು ಪನಗಂಡನ್ನು ತೆರೆದೊಡನೆ ಪಾಲದಿಂದ ತಗ 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 ತಗದು ಸುಟ್ಟು ಬೂದಿಯಾದ ಬೂದಿಯಾದ ಗಂಡನನ್ನು ಕಂಡು ರತಿ ಶಿವನ ಹತ್ರ ಬಂದು ಹೇಳುತ್ತಾಳೆ, ಸ್ವಾಮಿ ಒಂದೇ ಒಂದು ಉಪಕಾರ ಮಾಡು, ನಿನ್ನ ಸತಿಯಳ ಪಣೆಯಲ್ಲಿ, ನಿನ್ನ ಹೆಂಡತಿಯ ಹಣೆಯಲ್ಲಿ ತಿಲಕವನ್ನು ಇಡುವುದಕ್ಕೋಸ್ಕರವಾಗಿ ನನ್ನ ಹಣೆಯ ತಿಲಕವನ್ನು ಅಳಿಸಿಬಿಟ್ಟಿಯ, ನಿನ್ನ ಹೆಂಡತಿಯ ಕೈ ಬಳೆಯ ನಾದವನ್ನು ಕೇಳುವುದಕ್ಕಾಗಿ ನನ್ನ ಕೈ ಹಸರು ಬಳೆಗಳನ್ನು ಹೊಡೆದು ಹಾಕಿದೆಯಾ? ಸ್ವಾಮಿ ಒಂದು ಉಪಕಾರ ಮಾಡು, ಆವ ಕಣ್ಣ ತೆರೆದು ನೀ ನನ್ನ ಪತಿಯ ಸುಟ್ಟೆಯೋ, ಮತ್ತದೇ ಕಣ್ಣ ತೆರೆದು ನನ್ನನ್ನು ಸುಟ್ಟು ನಮ್ಮಿಬ್ಬರ ಭಸಿತವನ್ನು ಆನಂದದಿಂದ ಲೇಪಿಸು. ಈಗ ಪರಮಾತ್ಮ ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಕಳಿಸಿ ತಿರುಗಿ ನೋಡಿದರೆ ಪಾರ್ವತಿ ತಪಸ್ಸನ್ನು ಮಾಡುತ್ತಿದ್ದಲಂತೆ. ಥಟ್ಟನೆ ಮಾಯವಾದ, ಮಾಯವಾದರೆ ಪಾರ್ವತಿ ದೇವಿ ಕಣ್ಬಿಟ್ಟು ನೋಡುತ್ತಾಳೆ, ಎಲ್ಲಿ ಎಲ್ಲಿ ನನ್ನ ಪತಿರಾಯಿ ಎಲ್ಲಿ ಹೋದನಲ್ಲ ಎಂಬುದಾಗಿ ಅನೇಕ ವ್ರತಗಳನ್ನೆಲ್ಲ ಮಾಡುತ್ತಿದ್ದಾಳೆ. ಒಂದು ದಿವಸ ಪರಮಾತ್ಮ ಮುದುಕನಂತೆ ವೇಷ ಹಾಕ ಬಂದ ಗಡಗಣ್ಣೆ. ಪಾರ್ವತಿ ಅಲ್ಲ, ನೀನು ತಪಸ್ಸು ಮಾಡ್ತಾ ಇರೋದು ಶಿವನ ಮದುವೆಯಾಗೋದಕ್ಕೆ, ನೀನು ವಿವಾಹವಾಗಬೇಕು ಅಂತಿರುವುದು ಶಿವನನ್ನ. ಆದರೆ ನನ್ನ ಮಾತನ್ನು ಕೇಳು, ಅವನು ಕೈಲಾಸ ಅನ್ನೋ ಬೆಟ್ಟದಲ್ಲಿ ವಾಸ ಮಾಡೋನು ಬೇಡ, ದೇವೇಂದ್ರನೋ ಬ್ರಹ್ಮನೋ ವಿಷ್ಣುನೋ, ಹೆಚ್ಚು ಮಾತನಾಡಬೇಡಿ, ಹೊರಡಿ ಇಲ್ಲಿಂದ ಹೋಗಲಿ. ಅವರು ಯಾರು ಬೇಡದಿದ್ರಿದ್ದೋ ನಾನು ಕೈ ಹಿಡ್ಕೊಂಡ. ಇಲ್ಲಿ ಇದೆಲ್ಲ ಕಥೆ ಗೌಣವಾಗಿದೆ, ಅದರಿಂದ ಸೂಕ್ಷ್ಮವಾಗಿ ಹೇಳಿದೆ. ಇಲ್ಲೊಂದು ಮಾತು ಬಲು ಚೆನ್ನಾಗಿದೆ. ಕೈ ಹಿಡಿದ ಕೂಡಲೇ ಜಗಜ್ಜನನಿ ಪಾರ್ವತಿ ಶಿವನನ್ನು ಸುಟ್ಟು ಬಿಡುವಂತೆ ಕಣ್ಣನ್ನು ಅಳಿಸಿದಳಂತೆ. ಪರಮಾತ್ಮ ನೋಡಿದ, ಓಹೋ ನನ್ನ ಗುರುತು ಹಚ್ಚಲಿಲ್ಲ, ಇನ್ನಿದ್ರೆ ಸ್ವಲ್ಪ ಕಷ್ಟವಾಗುತ್ತೆ ಅಂತ ಥಟ್ಟನ ಪ್ರತ್ಯಕ್ಷನಾದ ಪಾರ್ವತಿ. ಕೈಲಾಸವಾಸನಾದ ಶಿವನನ್ನು ಕಂಡೊಡನೆ ಆ ಜಗಜ್ಜನನಿ ತಲೆಯನ್ನು ತಗ್ಗಿಸಿದಳಂತೆ. ಪರಮಾತ್ಮ ಕೈ ಹಿಡ್ಕೊಂಡವನು ಹಾಗೆಯೇ ಹಿಡ್ಕೊಂಡಿದ್ದಾನೆ. ದೇವಿ ನಿನ್ನನ್ನು ನೋಡಿ ಎಷ್ಟು ಕಾಲವಾಯಿತು, ನನ್ನನ್ನು ಅಗಲಿ ಹೋಗಿದ್ದೇನೇನು ಅಂದ. ಈ ಕೈ ಬಿಡಿಸ್ಕೋಬೇಕು ಪಾರ್ವತಮ್ಮನವರು. ಹೆಂಗ್ ಬಿಡಿಸ್ಕೊಳ್ಳೋದು, ಬಿಡ್ರಿ ಅಂತ ಒದರೋದ? ಚೆನ್ನಾಗಿರಲ್ಲ, ಸಾಮಾನ್ಯರಂತಾಗೋಗುತ್ತೆ. ಇಲ್ಲ ಸುಮ್ಮನೆ ಇದ್ರೆ ಯಾರಾದ್ರೂ ನೋಡಿದ್ರೆ ಏನಂತಾರೆ, ಯಾಕೆ ಕೈ ಬಿಡಿಸ್ಕೊಳ್ಳೋದು ಅಂತ. ಆ ಕೈ ಹಿಡ್ಕೊಂಡಿದ್ದು ಶಿವ, ನಿನ್ನನ್ನು ನೋಡಿ ಬಹು ದಿವಸವಾಯಿತು, ನೀನು ನನ್ನ ನಗಲಿ ಬಹುಕಾಲವಾಯಿತು ಅಂದಾಗ ಪಾರ್ವತಿ ದೇವಿ ಹೇಳಿದ್ಲು, ಪರವಾಗಿಲ್ಲ ಕಣ್ರಿ, ನಾನು ಹೋದ್ಮೇಲೆ ಬಹಳ ವಿದ್ಯೆ ಕಲ್ತಿದ್ದೀರ. ಪರಮಾತ್ಮ ನೋಡಿದ, ಬಹಳ ವಿದ್ಯೆ, ಏನ್ ವಿದ್ಯೆ ಕಲ್ತಿದ್ದೇನೆ? ಕಂಡವ್ರ ಹೆಣ್ಮಕ್ಳು ಕೈ ಹಿಡಿಯೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀರಾ? ಅಂದ್ರೆ ನಾನೀಗ ನಿನ್ನ ಹೆಂಡತಿಯಲ್ಲ, ಪರ್ವತರಾಜನ ಮಗಳಾಗಿ ಹುಟ್ಟಿದ್ದೇನೆ ಅನ್ನೋ ಅರ್ಥ. ಕೈ ಹಿಡಿದಿದ್ ಶಿವ ಬಿಟ್ಬಿಟ್ಟ. ಅಯ್ಯಪ್ಪ ಅದು ನಿಜವೇ, ನಾನೆಂತ ಕೆಲಸ ಮಾಡ್ತಿದ್ದೆ ಅಂದಾಗ ಪಾರ್ವತೀ ದೇವಿ ಪಾದಕ್ಕೆ ನಮಸ್ಕಾರ ಮಾಡಿದ್ರು, ಆಶೀರ್ವಾದ ಮಾಡಿದನಂತೆ. ಹಿಂತಿರುಗೂ ಅರಮನೆಗೆ, ನನ್ನ ಗಣಗಳೆಲ್ಲರೂ ಬರ್ತಾರೆ, ಹೋಗು. ಪ್ರಮದಾದಿ ಗಣಸಿದ್ಧ ಸಾಧ್ಯರೆಲ್ಲರೂ ಸಿದ್ಧರಾದರು, ನಾರದಾದಿ ಮಹರ್ಷಿಗಳು ಬಂದರು. ಪರ್ವತರಾಜ ನಿನ್ನ ಯೋಗವೇ ಯೋಗ, ನಿನ್ನ ಮಗಳಾದ ಪಾರ್ವತಿಯನ್ನು ಪರಮೇಶ್ವರನ ಕೊಟ್ಟು ವಿವಾಹ ಮಾಡು, ದೇವತೆಗಳು ಬಂದಿದ್ದೇವೆ. ಅದನ್ನು ಕೂಡಲೇ ಪರ್ವತರಾಜ ಸ್ವಲ್ಪ ಮೇಲಕ್ಕೆ ಹೋದ. ಮದುವೆಗೆಲ್ಲ ತೀರ್ಮಾನ ಮಾಡಿ, ನೆಂಟರು ಎಷ್ಟು ಜನ ಬರ್ತೀರಾ? ನೆಂಟರು 33 ಕೋಟಿ ಜನ. 33 ಕೋಟಿ ಅಂದ್ರೆ ಆ ಪರ್ವತರಾಜ ಅಂದ, ಅಷ್ಟೇನಾ ಅಂದ. ನಾರದ ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ, ಇವನಿಗೇನು ಗರ್ವ ಬಂದ್ಬಿಟ್ಟಿದೀಯಪ್ಪ, ನೆಟ್ಟಿಗೆ ಬಂದನಂತೆ. ಕೈಲಾಸವಾಸ ಏನಪ್ಪ, ಆ ಪರ್ವತರಾಜನ ಸ್ವಲ್ಪ ಮ್ಯಾಲಕ್ಕೆ ಹೋಗ್ಬಿಟ್ಟಿದೆ ತಾನೆ. ನಾವು ಎಷ್ಟು ಜನ ಬರ್ತೀರಾ ಅಂದ, 33 ಕೋಟಿ ಜನ ಅಂದ. ಅಷ್ಟೇನಾ ಅಂತಾನೆ, ಅಂದ್ರೆ ಇನ್ನೆಷ್ಟು ಜನ ಬಂದ್ರು ಚಿಂತೆ ಇಲ್ಲ ಅನ್ನೋ ಅಹಂಕಾರ. ಪರಮಾತ್ಮ ಅಂದ, ಅಷ್ಟೇ ತಾನೆ, ಏನ್ ಭಯವಿಲ್ಲ ಅಂತ ತನ್ನ ಕೈ ಹೀಗಂದ್ರಂತೆ. ಅಲ್ಲೊಬ್ಬ ಕುಳ್ಳುಗೊಬ್ಬ ಸೃಷ್ಟಿಯಾದ, ದೊಡ್ಡ ದೊಡ್ಡೆ
ಗುಂಡೋಧರ ಅಂತ. ಗುಂಡೋಧರ ಹೋಗಪ್ಪ, ಸ್ವಲ್ಪ ಅವನಿಗೆ ವಿವೇಕ ಹೇಳ್ಬಿಟ್ಟು ಬಾರೋ. ಮದುವೆ ದಿನ ಗುಂಡೋದರ ಬಂದ ತಡ ತಡ ತಡ. ಯಾರು ಯಾ ಪರ್ವತರಾಜ ಅನ್ನೋರು? ಯಾರು ಯಾರ್ರಿ ಅವರು? ಪರ್ವತರಾಜ ನೋಡಿದ, ಯಾರಪ್ಪ ಯಾರಪ್ಪ ನೀನು? ನಾನು ಮದುವೆ ಗಂಡನ ಕಡೆ ಸ್ವಾಮಿ, ಅವ್ರ ಮೇಲೆ ವಿಚಾರ ನೋಡ್ಕೊಳ್ಳೋನ್ ನಾನೇ. ಏನ್ ಸಮಾಚಾರ? ಮದುವೆ ಗಂಡ ಕಡೆ ನೆಂಟರೆಲ್ಲ ಬರ್ತಾ ಇದ್ದಾರೆ, ಅವರಿಗೆಲ್ಲ ಉಳ್ಕೊಳಕ್ ಸ್ಥಳ ಊಟ ತಿಂಡಿ ಹೇಗಿದೆ ನೋಡಕ್ ಬಂದಿದ್ದೀನಿ. ಪರ್ವತರಾಜ ಅಂದ, ಉಳ್ಕೊಳಕ್ ಮಳೆಯ ಬೆಟ್ಟಗಳೆಲ್ಲ ಇವೆ, ತಿಂಡಿ ತಯಾರಾಗ್ತಾ ಇದೆ, ಎಷ್ಟ್ ಜನ ಬಂದ್ರು ತಿನ್ನಿ. ಹೌದಾ ಸ್ವಾಮಿ? ಅಡಿಗೆ ಹೆಂಗ್ ಮಾಡಿದಾರೋ ಅಲ್ಲಿ ಸ್ವಲ್ಪ ನೋಡ್ಬೇಕಲ್ಲ ನಾನು. ನೀನ್ ಈಗಲೇ ಊಟ ಮಾಡ್ತೀಯಾ? ಏ ಯಾರೆಲ್ಲ ಕರ್ಕೊಂಡೋಗಿ ಊಟ ಹಾಕ್ರಯ್ಯ, ಛತ್ರಕ್ಕೆ ಬಂದ ಕೂತ್ಕೊಳ್ಳಿ, ಒಂದ್ ಎಲೆ ಹಾಕ್ರಯ್ಯ. ಇವನಂದ, ಸ್ವಾಮಿ ಒಂದು ವಿಚಾರ. ಏನು? ನಾ ಚಿಕ್ಕಂದಲ್ಲಿ ಹೊಟ್ಟೆ ನೋವು ಬರ್ತಿತ್ತಂತೆ, ನಮ್ಮಮ್ಮ ಅರಕೆ ಮಾಡ್ಕೊಂಡಿದ್ದಾಳೆ, ನನ್ನ ಮಗನಿಗೆ ಎಲೆಯಲ್ಲಾಗ್ಲಿ ತಟ್ಟೆಯಲ್ಲಾಗ್ಲಿ ಊಟ ಹಾಕಲ್ಲ ಅಂತ. ಕಲ್ಲು ಚೆನ್ನಾಗಿದೆ, ಒಂದಿಷ್ಟು ತೊಳೆದ ಬಿಡಿ, ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ. ಕಲ್ಲು ತೊಳೆದರು, ಕೂರಿಸಿದ್ರು, ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನದವನು ಗುಡ ಎತ್ಕೊಂಬಂದ, ಎಲೆ ಇಲ್ಲ, ಸಾರು ಇಲ್ಲ, ಪಲ್ಯ ಇಲ್ಲ, ಎಲ್ಲ ಯಾ ಇಡ್ಲಿ? ಏನಂದ, ಏ ಹುಡುಗಾಯಲ್ಲಿ, ಏ ಹುಡುಗಾಯಲ್ಲಿ, ಇವನು ಚರ್ಮ ಇಟ್ಕೊಂಡಿದ್ದನಲ್ಲ ಕೃಷ್ಣಾಂಜನ ಚರ್ಮ, ಸುಳ್ಳಿ ಸುತ್ತಿ ಬೆನ್ನನ ಮೇಲೆ ಫೈಡ್ ಅಂತ ಬಂದ. ಅವನಿಗೆ ಸಿಟ್ಟು ಬಂದ, ಕುಕ್ಕೇನೆ ಕುಕ್ಬಿಟ್ಟ, ತಿನ್ಕೊಂಡು ಹಾಳಾಗೋಗು. ಸಾರು ಬರ್ಲಿ, ಸಾರು ಬರ್ಲಿ, ಸಾರು ಬರ್ಲಿ. ಆ ಸಾರು ಬರೋದ್ರೊಳಗ ಅನ್ನದ ಗೂಡೇನೆ ಬಾಯಿಗೆ ಹಾಕೊಂಡ್ಬಿಟ್ಟ. ಆ ಪೊಡ್ಸೋರು ನೋಡಿದ್ಲು, ಅದೆಷ್ಟು ತಿಂತಾನೋ ತಿನ್ಲಿ, ತಗೊಂಬಂಡ್ರ ನೋಡೋಣ. ಸುಮಾರು 120 ಜನ ಸಾಲಾಗಿ ತರ್ತಾ ಇದ್ದಾರೆ. 33 ಕೋಟಿ ದೇವತೆಗಳ ಅನ್ನವನ್ನು ತಿಂದು ಬಿಟ್ಟ. ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ, ಏನ್ ಬೇಕ್ಬೇಕು ತಗೊಂಬರ್ರೆ. ಅಡಿಗೆ ಮಾಡೋ ಮೇಸ್ತ್ರಿ ನೋಡಿದ, ಸ್ವಲ್ಪ ತಾಳಪ್ಪ ಅಯ್ಯ, ಇನ್ನೂ ಅನ್ನ ಬೇಕಾ? ಸ್ವಲ್ಪ ತಾಳು, ನೀರು ಒಲೆ ಮೇಲೆ ಕುದೀತಾ ಇದೆ, ಅಕ್ಕಿ ತೊಳಿತಾ ಇದ್ದೀವಿ, ಇನ್ನೇನ್ ಹಾಕಿ ಅನ್ನ ಬಸ್ ತಿಳಿಸಿ ತಗೊಂಬರ್ತೀವಿ, ಸ್ವಲ್ಪ ತಾಳು. ಇವನಂದ, ಅಕ್ಕಿ ತೊಳೆದು ನೀವು ಅದನ್ನ ಅನ್ನ ಮಾಡಿ ಬಡಿಸೋಕ್ ಬಹಳ ಹೊತ್ತಾಗುತ್ತೆ, ಆ ತೊಳೆದಕ್ಕಿ ತಂದು ನನಗೆ ಹಾಕ್ಬಿಡಿ. ಅಂದ ಆ ಮೇಸ್ತ್ರಿ. ಅಂದ, ಏನ್ರ ಹೋಗೋಣ ಎಲ್ಲ ನಾವು ಅಡಿಗೆ ಮಾಡೋಣ, ಹೊರಟಾಗ್ಬಿಡೋಣ ನಡಿ ಸ್ವಾಮಿ. ಯಾಕಯ್ಯ? ಅಲ್ರಿ, ತೊಳೆದಕ್ಕಿನ ಬಾಯಿಗೆ ಹಾಕುವಂತವನು ಅಕ್ಕಿ ತೊಳೆದವರು ಬಾಯಿಗೆ ಹಾಕು ಅಂದ್ರೆ ಏನ್ ಮಾಡ್ತೀರ? ಬ್ಯಾಡ. ಆ ವೇಳೆಗೆ ಪರ್ವತರಾಜ ಬಂದ, ಏನ್ ಸಮಾಚಾರ ಸ್ವಾಮಿ? 33 ಕೋಟಿ ಜನ ತಿಂದಾಕ್ಬಿಟ್ಟ ಸ್ವಾಮಿ, ತಿರ್ಗಾ ಅನ್ನ ಬೇಕು ಅನ್ನ ಬೇಕು ಅಂತಾನೆ ಸ್ವಾಮಿ. ಇವನ್ ಮನುಷ್ಯನಲ್ಲ, ಇಷ್ಟೇ ಇದ್ದಾನಲ್ಲೋ, ಅಯ್ಯೋಯ್ಯಪ್ಪ ಇಷ್ಟಿದ್ದೇ ಇಷ್ಟು ಮಾಡವನೇ. ಎದ್ದ ಗುಂಡೋದರ, ಏನ್ ಪರ್ವತರಾಜ, 33 ಕೋಟಿ ಬರ್ತಾನೆ ಅಂದ್ರೆ ಇಷ್ಟೇನಾ ಅಂದೆ ನೀನು? ಆ ಬರ್ತಾ ಇದ್ದಾರಲ್ಲ ಅವ್ರು ಕೊನೆಯವನ್ ನಾನು, ಇನ್ನು ಬರ್ತಾ ಇರೋರು ಇನ್ನೂ ದೊಡ್ಡ ದೊಡ್ಡ ವಿದ್ವಾಂಸರು, ಏನ್ ಹೇಳ್ತೀಯ ಅಂದಾಗ ಪರ್ವತರಾಜ ಅಳೋಕ್ ಶುರು ಮಾಡ್ಬಿಟ್ಟು, ಅಪ್ಪ ಇದೇನಯ್ಯ ಇದು, ಯಾಕೆ ಹೀಗಾಯಿತು ಅನ್ನುವಾಗ ಮನಸ್ಸಲ್ಲಂತದೆ, ತಪ್ಪಾಯಿತಪ್ಪ, ಶಿವಶರಣನಾದ ಶಿವಭಕ್ತನಾದ ನಿನ್ನನ್ನು ಪರೀಕ್ಷೆ ಮಾಡಿದ್ದು ತಪ್ಪಾಯಿತು, ಎಲ್ಲರಿಗೂ ಅನ್ನವರ ದಾತನಾಗಿರುವ ಶಿವನಲ್ಲದೆ ನಮ್ಮನ್ನು ಕಾಪಾಡುವರು ಯಾರು ಎಂದಾಗ ಕೈ ಹೀಗಂದರೆ, ಆ ಎಷ್ಟು ಸವದು ಹೋಗಿತ್ತೋ ಅದಕ್ಕೆ 10 ಸಿದ್ಧವಾಯಿತು. ಗುಂಡೋದರ ಹೇಳ್ತಾನೆ, ಸಕಲ ವಲ್ಲಭನಾದ ಶಿವನನ್ನ ನೀನು ಲೆಕ್ಕಿಸದೆ ಈ ರೀತಿ ಮಾತನಾಡಿದ್ದಕ್ಕೆ ಶಿಕ್ಷೆಯಾಯಿತು, ಪರ್ವತರಾಜನ ಮನೆಯಲ್ಲಿ ವಿವಾಹ ಕೆಲವು ಸಿದ್ಧವಾಗಿದೆಯಂತೆ, ಸಮಸ್ತ ದೇವತೆಗಳೆಲ್ಲರೂ ಬಂದು ಸೇರಿದ್ದಾರೆ, ಶ್ರೀಮನ್ನಾರಾಯಣನೇ ಬ್ರಹ್ಮನೇ ಮೊದಲಾದವರೆಲ್ಲರೂ ಬಂದಿದ್ದಾರೆ, ಜಗಜ್ಜನನಿ ಆಗಿರ್ತಕ್ಕಂಥ ಪಾರ್ವತೀ ದೇವಿಯನ್ನು ತಲೆ ತಗ್ಗಿಸಿ ಬಂದು ನಿಂತಿದ್ದಾಳಂತೆ. ಪರ್ವತರಾಜ ಪಾದವನ್ನು ತೊಳೆಯುತ್ತ ಹೇಳಿದರಂತೆ, ಕನ್ಯಾ ದಾನವ ಮಾಡಿದ, ಪರ್ವತರಾಜ ಕನ್ಯಾ ದಾನವ ಮಾಡಿದ. ಪರ್ವತರಾಜ ಪಾದವನ್ನು ತೊಡೆದು ಕನ್ಯಾದಾನವನ್ನು ಮಾಡುತ್ತಿದ್ದಾನಂತೆ. ಜಗಜ್ಜನನಿ ಆಗಿರ್ತಕ್ಕಂಥ ಪಾರ್ವತೀ ದೇವಿಯನ್ನು ಸ್ವೀಕಾರ ಮಾಡಿದ ಪರಮಾತ್ಮ ಕೈಲಾಸಕ್ಕೆ ಬಂದ ಮೇಲೆ, ಪರ್ವತರಾಜ ಕುವರಿಯಾದ ಪಾರ್ವತಿ ಸಹಿತನಾಗಿ ಪರಮೇಶ್ವರನ ಕೈಲಾಸಕ್ಕೆ ಬಂದಾಗ ಆತನನ್ನು ಕೊಂಡಾಡಿದರಂತೆ ಬಹುವಿಧದಲ್ಲಿ. ಜಗತ್ ರಕ್ಷಕನಾದ ಶಿವನು ಪಾರ್ವತಿ ಸಹಿತನಾಗಿ ವಿವಾಹವಾಗಿ ಕೈಲಾಸದಲ್ಲಿ ಇರುವ ಕಾಲದಲ್ಲಿ ಅವತರಿಸಿದರಂತೆ ಮಹಾನುಭಾವನಾಗಿರುವ ಸುಬ್ರಹ್ಮಣ್ಯ ಸ್ವಾಮಿ ಷಣ್ಮುಖರು
ಅವತರಿಸಿದ ಸುಬ್ರಹ್ಮಣ್ಯ ಸ್ವಾಮಿಯು ಎದುರಾಗಿ ಬರುವ ರಾಕ್ಷಸನಾಗಿರ್ತಕ್ಕಂಥ ಆ ತಾರಕ ಎಂಬತಕ್ಕಂಥ ರಾಕ್ಷಸನನ್ನು ಸಂಹಾರ ಮಾಡಿದ್ದಾನೆ. ಜಗದೊಡೆಯನಾದ ವಿನಾಯಕ ಸ್ವಾಮಿ ಅವತರಿಸಿದ್ದಾನೆ, ಪ್ರಸನ್ನ ವಿನಾಯಕ ಅವತರಿಸಿದ್ದಾನೆ. ಗಿರಿಜಾವಲ್ಲಭನಾದ ಪರಮೇಶ್ವರನು ತನ್ನ ಕೈಲಾಸದಲ್ಲಿ ತನ್ನ ಭಕ್ತರಿಂದೊಡಗೂಡಿ ಸಂತೋಷ ಭರಿತರಾಗಿದ್ದಾನೆ. ಈ ಗಿರಿಜಾ ಕಲ್ಯಾಣದ ಕಥಾಭಾಗವನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ಸಕಲ ವಿಧವಾದ ಸುಖ ಸಂಪದಗಳನ್ನು ಪರಮಾತ್ಮ ಕರುಣಿಸಲಿ ಎಂದು ಗಿರಿಜಾ ಕಲ್ಯಾಣದ ಕಥಾಭಾಗವನ್ನು ಸಮಾಪ್ತಿ ಮಾಡಿ ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ.